सिद्ध सद्गुरु पादाब्जम् जननी जनकस्तता ततोपदेशकर्तारम् नत्वा भक्ति पुरस्सरम् नत्वा भक्ति नमः शिरसाष्टांग नमस्कारगळन्नु समर्पिसुत्ता ಮೌನಯೋಗಿಗಳಾದಂತಹ ಮೌನದಿಂದಲೇ ಸಕಲ ಸದ್ಭಕ್ತರನ್ನು ಉದ್ಧಾರ ಮಾಡಿ ಹೋಗಿರ್ತಕ್ಕಂಥ ಮೌನಯೋಗಿ ಗುರುನಾಥರ ದಿವ್ಯಚರಣಾರವಿಂದಗಳಲ್ಲಿ ಕೊಡಮಟ್ಟು ಸಿದ್ಧಾರೂಢರ ನಾಮವನ್ನು ದಶ ದಿಕ್ಕುಗಳಿಗೆ ಹಬ್ಬಿಸಿರ್ತಕ್ಕಂಥ ವೀರಶೈವ ಸಾರ್ವಭೌಮ ಮಹಾಪುರುಷೋತ್ತಮ ರಾಜ್ಯಯೋಗಿ ಕ್ರಾಂತಿಯೋಗಿ ಸರ್ವಧರ್ಮ ಉದ್ಧಾರಕ ಶ್ರೀಮಜ್ಜಗದ್ಗುರು ಅಕ್ಕಲಕೋಟೆಯ ರೇವಣಸಿದ್ಧ ಶಿವಶರಣ ಮಹಾಸ್ವಾಮೀಜಿಯವರ ದಿವ್ಯಚರಣಾರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ದೀರ್ಧಾಂಡತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಕರಕಮಲ ಸಂಜಾತರಾಗಲ್ಪಟ್ಟಂಥ ಪರಮಪೂಜ್ಯ ರಾಮಲಿಂಗ ಅಪ್ಪಗಳವರ ದಿವ್ಯಚರಣವನ್ನು ಕೂಡ ನಮಸ್ಕರಿಸುತ್ತಾ ದಯಾಸಾಗರರು ಶಾಂತ ಸ್ವರೂಪಿಗಳು ಭಕ್ತ ಪ್ರೇಮಿಗಳಾಗಿರ್ತಕ್ಕಂಥ ಅಕ್ಕಲಕೋಟೆಯ ಒಡೆಯರಾದ ಎನ್ನ ಆರಾಧ್ಯ ಗುರುವರ್ಯರಾಗಿರ್ತಕ್ಕಂಥ ಸುರಪ್ರಿಯ ಬ್ರಹ್ಮನಿಷ್ಠ ಪಾದಯಾತ್ರಾ ಮುಖಾಂತರವಾಗಿ ಭಕ್ತರ ಮನೆ ಮನೆಯಲ್ಲಿ ಶಿವನ ಅಂಕುರವನ್ನು ಬಿತ್ತಿರ್ತಕ್ಕಂಥ ಸುರಪ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಪ್ಪಾಜಿಯವರ ದಿವ್ಯಚರಣಾರವನ್ನು ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಆನಂದಪ್ಪ ಪಟ್ಟದೇವರಲ್ಲಿಯೂ ರೇವಣಸಿದ್ಧ ಪಟ್ಟದೇವರಲ್ಲಿಯೂ ವೀರಯ್ಯ ಪಟ್ಟದೇವರಲ್ಲಿಯೂ ಗಂಗಾಧರ ಪಟ್ಟದೇವರನ್ನು ಕೂಡ ನಮಸ್ಕರಿಸುತ್ತಾ ಗ್ರಾಮ ದೇವತೆಯಾಗಿರ್ತಕ್ಕಂಥ ಶಿವಯೋಗಿ ಸಿದ್ಧರಾಮೇಶ್ವರರ ದಿವ್ಯಚರಣರನ್ನು ಕೂಡ ವಂದಿಸುತ್ತ ಕುಲದೇವತೆಯಾಗಿರ್ತಕ್ಕಂಥ ಶ್ರೀರಾಮಲಿಂಗ ಚೌಡೇಶ್ವರಿಯ ದಿವ್ಯಚರಣರನ್ನು ಕೂಡ ವಂದಿಸುತ್ತ ಬ್ರಹ್ಮವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರು ವಯೋವೃದ್ಧರು ಜ್ಞಾನವೃದ್ಧರು ಆಗಿರ್ತಕ್ಕಂಥ ಜೇವೂರ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಪರಮಪೂಜ್ಯ ಅಪ್ಪಾಜಿಯವರ ದಿವ್ಯಚರಣಾರ್ಧದಲ್ಲೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ನಿಮ್ಮೆಲ್ಲರ ಪವಿತ್ರವಾಗಿರ್ತಕ್ಕಂಥ ಅಂತಃಕರಣಕ್ಕೆ ಸಾಕ್ಷಿ ಸ್ವರೂಪನಾಗಿ ಬೆಳಗುವ ಆ ಪರಶಿವನಿಗಾದರೂ ಕೂಡ ವಂದಿಸುತ್ತಾ ಮಠದ ಟ್ರಸ್ಟ್ ಕಮಿಟಿಯವರಿಗೂ ಭಕ್ತ ಮಂಡಳಿಗೂ ರಾಜಕೀಯ ಧುರೀಣರಿಗೂ ಎಲ್ಲ ಶರಣ ಶರಣರಿಗೂ ಬುದ್ಧ ಮಕ್ಕಳಿಗೂ ನನ್ನ ಶರಣು ಶರಣಾರ್ಥಿಗಳು ಯಥಾವತ್ತವಾಗಿ ನಿನ್ನಿನ ದಿವಸ ನೀವೆಲ್ಲ ಪ್ರವಚನವನ್ನು ಕೇಳ್ತಾ ಬಂದಿದ್ದೀರಿ. ನಿನ್ನಿನ ದಿವಸ ಗುರುಗಳಾದವರು ಹೆಂಗಿರಬೇಕು, ಆಮೇಲೆ ಶಿಷ್ಯರಾದವರು ಹೆಂಗಿರಬೇಕು, ಎಂಥವರಿಗೆ ಗುರು ಅಂತಾರ, ಎಂಥವ್ರಿಗೆ ಶಿಷ್ಯರಾತ ಅಂತಾರ ಅಂತ ನೀವು ಕೇಳಿದ್ರಿ. ನಿನ್ನಿನ ದಿವಸ ನೀವೆಲ್ಲ ಕೇಳಿದ್ದೀರಿ, ಗುರುಗಳು ಹೆಂಗಿರ್ತಾರ, ಶಿಷ್ಯರು ಹೆಂಗಿರ್ತಾರೆ, ಯಾರಿಗೆ ಗುರುಗಳು ಅನ್ನಬೇಕು, ಯಾರಿಗೆ ಶಿಷ್ಯರು ಅನ್ನಬೇಕು ಅಂತೇಳಿ. ಇವತ್ತಿನ ದಿವಸ ಅದ್ರ ಮುಂದಿಂದು ಪೈಲಿ ಪಾಸ್ ಆಗ್ಯಾರ, ಪೈಲಿ ಆದರೂ ದೂಸರಿ ಬರಬೇಕಲ್ರಿ. ಅದಕ್ಕೆ ಬ್ರಹ್ಮಸೂತ್ರದ 4ನೇ ಅಧ್ಯಾಯದ ಪ್ರಥಮ ವಲ್ಲಿಯಲ್ಲಿ 1ನೇ ನುಡಿಯಾಗಿರ್ತಕ್ಕಂಥ ಅಧಿಕರಣದಲ್ಲಿರಿಸಿರ್ತಕ್ಕಂಥ ವಿಷಯ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಇವತ್ತಿನ ದಿವಸ ವಿಷಯ ಇದನ್ನು ಇಟ್ಟಿದ್ದಾರೆ. ನಿನ್ನಿನ ದಿವಸ ಗುರುದೈವಾತ್ ಪರಂ ನಾಸ್ತಿ ಇಟ್ಟಿದ್ರು, ಇವತ್ತಿನ ದಿವಸ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ವಿಷಯವನ್ನು ಇಟ್ಟಿದ್ದಾರೆ. ಹಂಗಂದ್ರೆ ಏನ್ರಿ ಸ್ವಾಮಿ, ಬ್ರಹ್ಮಸೂತ್ರ ಅಂತಂದ್ರೆ ಅಕ್ಷರಗಳು ಕಮ್ಮಿ ಇರ್ತಾವ, ಅರ್ಥ ಬಕ್ಕುಳಿರ್ತೈತಿ. ರಾಮಾಯಣ 4 ಅಕ್ಷರ ಅದಾವ, ಹೌದಲ್ರಿ? 12 ವರ್ಷ ಆಗಿದ್ರೆ ರಾಮಾಯಣ ಪೂರ ಹಿಸ್ಟ್ರಿ ಬಹಳ ದೊಡ್ಡದೈತಿಲ್ಲೋ. ಹಂಗೆ ಬ್ರಹ್ಮಸೂತ್ರ ಅಂದ್ರೆ ಅಕ್ಷರ ಕಮ್ಮಿ ಇರ್ತಾವ, ಅರ್ಥ ಬಹಳ ಗಂಭೀರವಾಗಿರ್ತಕ್ಕಂಥ ಅರ್ಥ ಇರ್ತೈತಿ. ಅದಕ್ಕೆ ಇವತ್ತಿನ ದಿವಸ ಅಥಾತೋ ಅಂದ್ರೆ
ಜೀವಪ್ಪನಾಗಿರ್ತಕ್ಕಂಥ ಜೀವನು ವಿವೇಕಾದಿ ಸಾಧನ ಚತುಷ್ಟಯ ಸಂಪತ್ತನ್ನು ಪ್ರಾಪ್ತಿ ಮಾಡಿಕೊಂಡು ಜ್ಞಾನದ ಹಾದಿಯಲ್ಲಿ ನಡೆಯುವುದು ಅಂದ್ರೆ ಅಥ ಅಂತಂದ್ರೆ ಅಥ ಅನ್ನೋದಕ್ಕೆ ಸಾಕಷ್ಟು ಅರ್ಥ ಕೊಡ್ತಾವ. ಅಥ ಅಂತಂದ್ರೆ ಪ್ರಾರಂಭ, ನಂತರ, ಮಂಗಲ, ಪ್ರಶ್ನೆ, ಪೂರ್ಣ ಅಂತ ಅರ್ಥ ಕೊಡ್ತೈತಿ. ಇಲ್ಲಿ ಯಾವ ಅರ್ಥ ಮಾಡಬೇಕು ಅಂತಂದ್ರೆ ಅಥಾತೋ ಅಂದರೆ ಈಗ ವೈರಾಗ್ಯ, ವಿವೇಕಾದಿ ವೈರಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡು ನಂತರ ಏನು ಜ್ಞಾನಕ್ಕೆ ಅಧಿಕಾರಿ. ಶ್ರುತಿ ಹೇಳೋದಲ್ಲ, ಜ್ಞಾನ ದೇವತೋ ಕೈವಲ್ಯಂ ಅಂತ ಶ್ರುತಿ ಹೇಳ್ತೈತಿ. ಜ್ಞಾನದಿಂದಲೇ ಮುಕ್ತಿ ಆಗ್ತದ ಅಂತ ಶ್ರುತಿ ಹೇಳ್ತೈತಿ. ಅಲ್ರಿ ಸ್ವಾಮಿ, ಮತ್ತು ಜ್ಞಾನದಿಂದಲೇ ಮುಕ್ತಿ ಆಗ್ತದಂತ ಶ್ರುತಿ ಹೇಳೋವು, ಈ ಶ್ರುತಿ ಹೇಳೋ ಕರ್ಮಕಾಂಡ ಉಪಾಸನ ಕಾಂಡ ಎಲ್ಲ ವ್ಯರ್ಥ ಆಕ್ಕವಲ್ಲ. ಅವು ಏನು ವ್ಯರ್ಥ ಆಗಂಗಿಲ್ಲ, ಅವು ಮಾಡೇ ಬರಬೇಕು. ಸೀದಾ ಡೈರೆಕ್ಟ್ SSLC ಪರೀಕ್ಷೆ ಕೊಂಡ್ರು ಕೊಡಂಗಿಲ್ಲ, ಪೈಲಿ ದೂಸರಿ ತೀಸರಿ ಎಲ್ಲ ಪಾಸ್ ಆಗಬೇಕು. ಅದಕ್ಕೆ ಕರ್ಮಕಾಂಡ ಉಪಾಸನ ಕಾಂಡ ಮುಗಿಸ್ಕೊಂಡು ನಂತರ ಜ್ಞಾನಕಾಂಡ ಅಧಿಕಾರಿ ಕೊಡ್ತಾ ಬೇಕಾದ್ರಿಂದ ಅಧಿಕಾರಿ ಬೇಕು. ಅಧಿಕಾರಿ ಇದ್ದಿದ್ದಿಲ್ಲ ಅಂತಂದ್ರೆ ಅದು ಯೋಗ್ಯ ಆಗಂಗಿಲ್ಲ. ಅದಕ್ಕೆ ವಿವೇಕಾದಿ ಸಾಧನ ಚತುಷ್ಟ ಸಂಪನ್ನ ಉಳ್ಳವನಾಗಿರಬೇಕು, ಅಜ್ಞಾನ ಒಂದು ಉಳಿದಿರಬೇಕು. ಅದನ್ನು ನಿವೃತ್ತಿ ಸಲುವಾಗಿ ಜ್ಞಾನ ಉಪದೇಶವನ್ನು ಕೇಳಬೇಕು. ಅದಕ್ಕೆ ಹೇಳ್ಯಾರವರು ಅಥಾಥೋ ಬ್ರಹ್ಮ ಜಿಜ್ಞಾಸ ಅಂತಂದ್ರೇನು, ಜ್ಞಾತುಂ ಇಚ್ಛಃ ಜಿಜ್ಞಾಸ ಅಂದರೆ ಭೋಕ್ತುಂ ಇಚ್ಛಃ ಬುಭುಕ್ಷು. ಭೋಗದ ಇಚ್ಛೆ ಉಳ್ಳವನಿಗೆ ಬುಭುಕ್ಷ ಅಂತಾರ, ಮೋಕ್ತುಂ ಇಚ್ಛಃ ಮುಮುಕ್ಷು, ಮೋಕ್ಷದ ಇಚ್ಛೆ ಉಳ್ಳವನಿಗೆ ಮುಮುಕ್ಷು ಅಂತಾರ, ಇನ್ನು ಜ್ಞಾನದ ಇಚ್ಛ ಉಳ್ಳವನಿಗೆ ಜಿಜ್ಞಾಸು ಅಂತ ಕರೀತಾರ. ಇಲ್ಲಿ ನಮ್ಮಲ್ಲಿ ಬುಭುಕ್ಷ ಇಲ್ಲ, ಇಲ್ಲಿ ಜಿಜ್ಞಾಸು ಅದಾನ. ಜಿಜ್ಞಾಸು ಅಂದರೆ ಏನು, ಜ್ಞಾನಕ್ಕೆ ಅಧಿಕಾರಿ ಉಳ್ಳಂಥವನು. ಲಗ್ನಕ್ಕೆ ಮದುವೆ ಮಾಡ್ಕೊಳ್ಳೋಕೆ ಅಧಿಕಾರಿ ಯಾರು, 25-26 ವಯಸ್ಸಿನವ್ರು ಮದುವೆ ಆಗಕ್ಕೆ ಯೋಗ್ಯ. 95 ವರ್ಷದವ್ರಿಗೆ ಮದುವೆ ಮಾಡಿ ಏನು ಮಾಡೋರು ಇದ್ರಿ, ಅಧಿಕಾರ ಬೇಕಿಲ್ಲ. ಆ 25-26 ವಯಸ್ಸಿನವ್ರಿಗೆ ಮದುವೆ ಮಾಡಿದ್ರೆ ಅದೊಂದು ಯೋಗ್ಯ ಆಕೈತಿ. 3 ವರ್ಷದ ಕೂಸಿಗೆ ಮದುವೆ ಮಾಡಿದ್ರೆ, 95 ವರ್ಷದ ಮುದುಕೋಗಿ ಮದುವೆ ಮಾಡಿದ್ರೆ ವ್ಯರ್ಥ ಆಗ್ತದ. ಹಂಗೆ ಇಲ್ಲಿ ಅಧಿಕಾರಿ ಭೇದದಿಂದ ಅಲ್ರಿ ಸ್ವಾಮಿ, ಈಗ ತನಕ ಆಯಿತು ವಿವೇಕಾದಿ ಸಾಧನ ಚತುಷ್ಟಯ ಅಂತ ಹೇಳಿಬಿತ್ರಿ, ಅವನ್ ಜನ ಬಿಡಿಸರ ಹೇಳ್ರಿ, ಗೊತ್ತಾಗಬೇಕಲ್ಲ. ವಿವೇಕ, ವೈರಾಗ್ಯ, ಶಮಾದಿ ಷಟ್ ಸಂಪತ್ತು, ಮುಮುಕ್ಷತ್ವ, ಇವಕ್ಕೆ ಏನಂತ ಕರೀತಾರ ಅಂತ ಕೇಳಿದ್ರೆ ಸಾಧನ ಚತುಷ್ಟಯ ಸಂಪತ್ತು ಅಂತ ಕರೀತಾರೆ. ಇವಕ್ಕೆ ಸಾಧನ ಚತುಷ್ಟಯ ಸಂಪತ್ತು ಯಾಕೆ ಕರೀತಾರ ಅಂತ ಕೇಳಿದ್ರೆ ಇವು ಸಾಧ್ಯ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಇವು ಸಾಧನ ಅದಾವ. ಸಾಧ್ಯ ವಸ್ತು ಏನೈತಿ, ಜ್ಞಾನ ಮುಕ್ತಿ ಐತಿ. ಅದನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂದ್ರೆ ಸಾಧನ ಐತಿ. ವಿವೇಕಾದಿಗಳು ಇವು ಸಾಧನ ಅದಾವ. ಈ ಸಾಧನದಿಂದ ಹೋದೇವಂತಂದ್ರೆ ಜ್ಞಾನಕ್ಕೆ ನಾವು ಅಧಿಕಾರಿಗಳು ಕೂಡ್ತೀವಿ. ಅದಕ್ಕೆ ಇಲ್ಲಿ ವಿವೇಕ ಅಂತ ಪ್ರಶ್ನೆ ಹೇಳ್ಯಾರವರು. ವಿವೇಕ ಅಂದರೆ ಯಾವುದಕ್ಕೂ ವಿವೇಕ ಅನ್ನಬೇಕು, ಆತ್ಮ ಅನಾತ್ಮಗಳ ವಿಚಾರ ಮಾಡುವುದಕ್ಕೆ ವಿವೇಕ ಅಂತ ಕರೆದ್ರು. ಆತ್ಮ ಯಾವುದೈತಿ, ಅನಾತ್ಮ ಯಾವುದೈತಿ, ಖರೆ ಯಾವುದೈತಿ, ಸುಳ್ಳು ಯಾವುದೈತಿ, ಖರೆ ಇದ್ದುದು ಸ್ವೀಕಾರ ಮಾಡಬೇಕು, ಅಸತ್ಯ ಇದ್ದುದು ತ್ಯಾಜ್ಯ ಮಾಡಬೇಕು. ಅದಕ್ಕೆ ಆತ್ಮ ಇದ್ದಿದ್ದು ತಿಳ್ಕೊಳ್ಬೇಕು, ಅನಾತ್ಮವಾಗಿರ್ತಕ್ಕಂಥದ್ದು ತ್ಯಾಜ್ಯ ಮಾಡಬೇಕು. ಅದಕ್ಕೆ ವಿವೇಕ ಅಂತಾರೆ. ನೀವು ಮಾರ್ಕೆಟ್ಗೆ ಹೋದ್ರಿ ಅಂತಂದ್ರೆ ಯಾರಿಗೆ ಎಸಿಡಿಟಿ ಅದ ಅವರು ಬಟಾಟಿ ತರಬೇಡ್ರಿ,
ಹೊಟ್ಟಿ ಗ್ಯಾಸ್ ಟ್ರಬಲ್ ಹಿಡಿತಿತ್ತು ಅಂದ್ರೆ ಬಟಾಟಿ ತರಬೇಡ್ರಿ, ಮತ್ತ ನೀವು ಬಟಾಟಿನ ತಿಂದ್ರಿ ಅಂತಂದ್ರೆ ನಿಮಗೆ ಗ್ಯಾರಂಟಿ ಮಾತ್ರ ರೋಗ ಬರೋದು ಗ್ಯಾರಂಟಿ ಪಕ್ಕ. ಇನ್ನು ನಮ್ಮ ಶರೀರಕ್ಕೆ ಯಾವುದು ಯೋಗ್ಯ ಆಗ್ತದೆ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಬೆಟ್ಟು ಕೆಸಂದ್ರೆ ಆರು ಅಂತಾರ, ನೀವು ಉಂಡ್ರಿ ಅಂದ್ರೆ ನಡೆಯಂಗಿಲ್ಲ. ನಮ್ಮ ಹೊಟ್ಟಿ ಹ್ಯಾಂಗದ, ನಮ್ಮ ಪ್ರಕೃತಿ ಹ್ಯಾಂಗದ ಹಂಗೆ ತಿಳ್ಕೊಂಡು ಹೋದ್ರಿ ಹಣಿ ಬರ್ ಚಂದ. ಇಲ್ಲ ಅಂದ್ರೆ ಪ್ರವಚನ ಕೇಳಕ್ಕೆ ಹೋಗಿ ಕತ್ತರಿಸ ಅನ್ನ ಸಾರು ಹೊಡೆದು ಎದ್ದು ಹೋಗಕ್ಕೆ ಬರಲಾರ್ದಂಗೆ ಆಗಬಾರ್ದು. ಹಾಂ, ಮತ್ತು ಇಲ್ಲೇ ಮುಗಿಸ್ಬಿಟ್ರಂದ್ರೆ ಏನು ಮಾಡೋದು, ದೊಡ್ಡ ಪಂಚಾಯತಿ ನಮ್ಮ ಆಶಾಳೆಗೆಲ್ಲ ಸಾಫ್ ಮಾಡಬೇಕಾಗ್ತದ. ಹಾಂ, ಅದಕ್ಕೆ ಅಧಿಕಾರಿ ಬೇಕು, ವಿವೇಕ. ಇದು ಜ್ಞಾನದ, ಇದು ಅಜ್ಞಾನದ, ಇದು ಆತ್ಮ ಐತಿ ಇದು ಅನಾತ್ಮ ಅದ ಅಂಥೇಳಿ ವಿವೇಕ ಉತ್ಪತ್ತಿ ಆಯಿತು ಅಂದ್ರೆ ವೈರಾಗ್ಯ ಉತ್ಪತ್ತಿ ಆಗ್ತೈತಿ. ವಿವೇಕ ಇರಲಾರ್ದ ವೈರಾಗ್ಯ ಬರಲ್ಲ. ಇವು ಹೆಂಗದವ ಅಂತಂತ ಕೇಳಿದ್ರೆ ನಾಲ್ಕು ಸರ್ಪುಳಿ ಕೊಂಡಿ ಇದ್ದಂಗವ. ಸರ್ಪುಳಿ ಕೊಂಡಿ ಇರ್ತೈತಲ್ರಿ, ಒಂದಕ್ಕೊಂದು ಒಂದಕ್ಕೊಂದು ಜೈಂಟ್ ಇರ್ತೈತೆ ನೋಡ್ರಿ. ವಿವೇಕ ಉತ್ಪತ್ತಿ ಆಯ್ತಂದ್ರೆ ವೈರಾಗ್ಯ ಬರ್ತದ, ವಿವೇಕ ಉತ್ಪತ್ತಿ ಆಗಲಿಲ್ಲ ಅಂತಂದ್ರೆ ವೈರಾಗ್ಯ ಬರಲ್ಲ. ಹಂಗೆ ವೈರಾಗ್ಯ ಅಂತ ಎದಕ್ಕಂತಾರ ಅಂತ ಕೇಳಿದ್ರೆ ಉದಾಹರಣೆ ನಿಮಗೆ, ಒಮ್ಮ ಖ್ಯಾಕರ್ಸ್ ಅಂತಾರಲ್ಲ ಆಕ್ಟು ಅಂತ ಹಿಂಗೆ ಉಗುಳ್ತಾರೆ ನೋಡ್ರಿ. ಹಿಂಗೆ ಉಗುಳಿ ಮತ್ತೊಮ್ಮೆ ಎಂದು ಸ್ವೀಕಾರ ಮಾಡಬಾರ್ದು, ಅದಕ್ಕೆ ವೈರಾಗ್ಯ ಅಂತಾರ. ಮತ್ತೆ ಬಿಟ್ಟ ವಸ್ತುಗಳನ್ನು ಮತ್ತೆ ಪುನಃ ಭೋಗಿಸ್ತಾನ ಅಂದ್ರೆ ಅದಕ್ಕೆ ವೈರಾಗ್ಯ ಅನ್ನಲ್ಲ. ಹೆಣ್ಣ ನಾವು ಒಮ್ಮ ವೈರಾಗ್ಯ ಮಾಡೀನಿ ಅಂತಂದ ಒಳಕ್ಕೆ ಬಿಟ್ಟೀನಿ ಅಂತಂದ ಒಳಕ್ಕೆ ಎದುರು ಕಾಣ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ನನ್ನ ಹಡೆದ ತಾಯಿ ಅಂತ ಭಾವ ಬರಬೇಕು. ಕಾಮದ ಭಾವ ಬಂತು ಅಂತಂದ್ರೆ ವೈರಾಗ್ಯ ಅನ್ನಲ್ಲ, ಅದಕ್ಕೆ ವೈರಾಗ್ಯ ಅಂತಾರ. ಹಂಗೆ ವಿಷಯಗಳಲ್ಲಿ ದೋಷ ದರ್ಶನವನ್ನು ಕಂಡೆವು ಅಂತಂದ್ರೆ ವೈರಾಗ್ಯ ಉತ್ಪತ್ತಿ ಆಗ್ತೈತಿ, ಇಲ್ಲ ಅಂತಂದ್ರೆ ವೈರಾಗ್ಯ ಉತ್ಪತ್ತಿ ಆಗಲ್ಲ. ಯಾರೋ ಒಬ್ಬರು ಈಗ ಮೊನ್ನೆ ನೀವು ಗೌರಿ ಕುಂಡ್ರಿಸಿದ್ರಲ್ಲ, ಗೌರಿ ಕುಂಡ್ರಿಸಿದಾಳಿಗೆ ಮುತ್ತೈತನ ಹೇಳಿದ್ರಿ, ನೀವೂ ಹೇಳಿದ್ರಲ್ಲ. ನಾನು ಹೋಗಿದ್ದೆ ಮುತ್ತೈತನ ಉಳ್ಳಕ್ಕೆ, ನಾ ಇಲ್ಲ, ಹುಡುಗರು ಎಲ್ಲರೂ ಹೋಗಿದ್ರು. ಸುಮ್ಮನೆ ನಮಗೂ ಕರೆದಿದ್ರು, ನಾವು ನೀವು ಬರ್ರಿ ನಾವು ಗೌರಿ ಕುಂಡ್ರಿಸಿದ್ದೇವೆ ಅಂತ ಹೋಗಿದ್ದೆ. ಅಲ್ಲಿ ಗೌರಿ ಕುಂಡ್ರಿಸ್ತಾರಲ್ಲ ಅವರಿಗೆ ಉಳ್ಳಕ್ಕೆ ಹುಗ್ಗಿ ಮಾಡಿರ್ತಾರ್ರಿ. ಇವರು ಮುತ್ತೈದಾರ ಐದು ಮಂದಿ ಸಾಲ ಕುಂತಿದ್ರು, ಈಕೆ ಹೆಣ್ಮಗಳು ಇನ್ನ ಹುಗ್ಗಿ ಮಾಡಗತ್ತಳು. ಕಾಜು ಕಿಸ್ಮಿಸಿ ತುಪ್ಪ ಯಾಲಕಾಯಿ ಹಾಕಿಡ್ರಿ ಹೇಳ್ತೀನಿ, ಇಟ್ಟು ಘಮ್ 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 ವಾಸನೆ ಬರ್ಲಿಗತ್ತಿತ್ತು. ಈಗ ಯಾವಾಗ ಹೋಗಿ ಉಳ್ಳಿ ಅಂದಂಗಾಯ್ತು ರೀ. ಆಕೆ ಹೆಣ್ಮಗಳು ಹುಗ್ಗಿ ಕಲಸಲುಗತ್ತಿದ್ಳು, ಅದ್ರ ಮ್ಯಾಗ ಒಂದು ಹಲ್ಲಿ ಕೂತಿತ್ತು ರೀ, ಹಲ್ಲಿ ಕೂತಿತ್ತು. ಯಾಕ್ರವ ಎಲ್ಲರೂ ಆರಾಮಿದ್ದೀರಿ, ಇಲ್ಲ ಮನೆಗೆಲ್ಲ ಪರಗಳು ಆರಾಮವಾಗಿಲ್ಲ ಅಂತ ಹುಗ್ಗಿ ಕಲಸ್ಗೋತ ಮುತ್ತೈದರಿಗೆ ಮಾತಾಡ್ಸಗತ್ತಳು. ಆವಾಗ ಏನದ ಹಂಗೆ ಕಲಸಗತ್ತಳು, ಆವಾಗ ಮ್ಯಾಗಿಂದ ಹಲ್ಲಿ ಟಪ್ಪನೆ ಹುಗ್ಗಿಯಾಗಿ ಬಿತ್ತು. ಆಕೆ ನೋಡಲಿಲ್ಲ ಹುಗ್ಗಿ ಕಲಸೋದು, ಕಲಸಕ್ಕೆ ನೋಡಲಿಲ್ಲ, ಹಂಗೆ ಕಲಸಿದಳು ಹುಗ್ಗಿ. ಆಮೇಲೆ ಏನದ ಮುತ್ತೈದೇರಿಗೆ ಉಳ್ಳಕ್ಕೆ ಕೊಟ್ಟಳು. ಮುತ್ತೈದೇರ ನೋಡ್ಯಾರ ಹಲ್ಲಿ ಬೀಳೋದು ಉಂತಾರ ಯಾಕೆ ಉಣಾಲ, ದೋಷ ದರ್ಶನ. ಅರೆ ಹುಗ್ಗಿ ಉಂಡ್ರ ಪೈಲಾನ ಆಗ್ತಾರ ನನ್ನಂಗೆ ತಾಕತ್ ಬರ್ತದ. ಬಿಟ್ಟು ಕೆಸ ಅಂದ್ರೆ ಮತ್ತೆ ಯಾಕೆ ಬಿಡ್ಬೇಕು ಹುಗ್ಗಿ ಉಣಾದು? ನಾವಲ್ರಿ ಅಪ್ಪ, ಯಾಕ್ರಿ ನಾ ಸಾಯ್ತೀನಿ, ಯಾಕ ಹುಗ್ಗ್ಯಾಗ ಹಲ್ಲಿ ಬಿದ್ದದ, ಹಲ್ಲಿ ಬಿದ್ದದ. ಹಾಂಗ ಸಂಸಾರವೆಂಬ ಹುಗ್ಗಿಯೊಳಗ ವೈರಾಗ್ಯ ಅನ್ನುವಂಥ ಹಲ್ಲಿ ಒಳಗೆ ಬೀಳಬೇಕು. ವೈರಾಗ್ಯ ಅನ್ನುವಂಥ ಹಲ್ಲಿ ಬಿದ್ದಾಗ ಪ್ರಪಂಚದ ಮ್ಯಾಲ ವೈರಾಗ್ಯ ಬರ್ತೈತಿ, ಇಲ್ಲ ಅಂದ್ರೆ ವೈರಾಗ್ಯ ಬರಲ್ಲ. ಅದಕ್ಕೆ ಇಂಥ ವೈರಾಗ್ಯ ಇರಬೇಕು. ಶಮಾದಿ ಷಡ್ ಸಂಪತ್ತು ಅಂದರು ಅವರು, ಶಮ ದಮ ತಿತಿಕ್ಷ ಸಮಾಧಾನ ಉಪರತಿ ಶ್ರದ್ಧಾ, ಇವು ಆರದವ. ಆರೂ ಕೂಡಿದ ಬಳಕ ಅದು ಒಂದು ಗುಣ ಅಂತ ಹೇಳಿದ್ರು. ಏನು? ಶಮ ಮನೋನಿಗ್ರಹ, ದಮ ಇಂದ್ರಿಯ ನಿಗ್ರಹ, ತಿತಿಕ್ಷ ಅಂದ್ರೂ ದ್ವಂದ್ವ ಧರ್ಮಗಳ ಸಹನಶೀಲತೆ. ಸಹನಶೀಲತೆ ಅಂದ್ರೇನು? ಮ್ಯಾಗ ಸ್ಟೇಜಿನ ಮ್ಯಾಲೆ ಕೂತಿದ್ದೆವು, ಹಾರ ಹಾಕಿದ್ರು ಹಾಗೆ ಇರಬೇಕು, ಹಾಕಿಲ್ಲಂದ್ರೂ ಹಾಗೆ ಇರಬೇಕು. ಅವ್ರಿಗೆ ಹಾರ ಹಾಕಿದ್ರು ನಂಗೆ ಹಾರ ಹಾಕಲಿಲ್ಲ ಅಂತ ಮಾರಿ ಸಾಣ್ದಾಯ್ತು, ತಿತಿಕ್ಷ ಗುಣ ಇಲ್ಲ ಅಂತ ತಿಳ್ಕೊಬೇಕು. ಸುಖ ಬಂದಾಗ ಹಾಗೆ ಇರಬೇಕು, ದುಃಖ ಬಂದಾಗ ಹಾಗೆ ಇರಬೇಕು, ಅದಕ್ಕೆ ತಿತಿಕ್ಷ ಅಂತಾರ. ಆಮೇಲೆ ಸಮಾಧಾನ, ಶಾಂತ ರೀತಿಯಿಂದ ಇರೋದು. ಆಮೇಲೆ ಉಪರತಿ, ಉಪರತಿ ಅಂತಂದ್ರೆ
ಸದಾವಕಾಲ ಪರಮಾತ್ಮನ ಚಿಂತನೆ ಮಾಡೋದು. ಆಮೇಲೆ ಶ್ರದ್ಧಾ, ನಾವು ಯಾರನ್ನು ನಂಬಿರ್ತೇವಲ್ಲ ಶ್ರದ್ಧಾ ಅನ್ನುವಂಥದ್ದು ಬಹಳ ದೃಢ ಇರಬೇಕು. ಇವು ಆರು ಕೂಡಿ ಶಮಾದಿ ಷಟ್ ಸಂಪತ್ತಂತಾರೆ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಮುಮುಕ್ಷತ್ವ. ಅಲ್ಲಿ ಏನಿಲ್ಲ, ಕೇವಲ ಮೋಕ್ಷದ ಇಚ್ಛೆ ಉಳ್ಳವನೇ. ಉದಾಹರಣೆಗಾಗಿ ಯಾರೋ ಒಬ್ಬರು ಜಗಳ ಆಡಾಗತ್ತಿದ್ರು, ಜಗಳ ಆಡುವಂಥ ಪ್ರಸಂಗದೊಳಗೆ ಅವನಿಗೆ ಒಬ್ಬರಿಗೆ ಕರ್ಕೊಂಡು ಹೋಗಿ ಹೊಳ್ಯಾಗ ಮುಣುಗುಸಗತ್ತಿದ್ದ. ಹೊಳ್ಯಾಗ ಮುಣುಗುಸ ಟೈಮಿಗೆ ಅವನಿಗೇನಾರು ರೊಕ್ಕ ರೂಪಾಯಿ ಹೆಂಡತಿ ಮಕ್ಕಳು ಏನಾರು ತರಕ್ಕೆ ಬರ್ತಾರೇನ್ರಿ? ಹೊಳ್ಯಾಗ ಕುತ್ತಿಗೆ ಒಯ್ದು ಹೊತ್ತು ಕುತ್ತಿಗೆ ಹಿಡಿದು ಹೊಳ್ಯಾಗ ಮುಣುಗುಸಗತ್ತಾನ? ಆ ಎಳಿಗೆ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ರೊಕ್ಕ ಏನು ತರಕ್ಕೆ ಬರ್ತದೇನು? ಏನು ತರಕ್ಕೆ ಬರಲ್ಲ. ಏನು ತರಕ್ಕೆ ಬರ್ತದ? ಕೇವಲ ಇವನು ಕೈಯಾಗಿಂದ ಯಾವಾಗ ನಾ ಬಿಡಿಸ್ಕೊಂಡು ಹೋಲಿ ಇದೊಂದೇ ನೆನಪು ಬರ್ತದಲ್ರಿ. ಯಪ್ಪ ನನ್ನ ರೊಕ್ಕ ಹೆಂಗೆ ಆತವೋ, ನನ್ನ ಮನೆ ಹೆಂಗೆ ಆತದೋ, ನನ್ನ ಹೆಂಡತಿ ಮಕ್ಕಳು ಹಿಂಗೆ ಏನು ಆತಾನು ಅನ್ನಲ್ಲ. ಧಡಪಡು ಮಾಡಿ ಅವನು ಕೈಯಾಗಿಂದ ಬಿಡಿಸ್ಕೊಂಡು ಹೋಗುವಂತ ಹೆಂಗೆ ಪ್ರಯತ್ನ ಮಾಡ್ತಾನಲ್ಲ, ಹಾಗೆ ಉತ್ಕಟ ಇಚ್ಛೆ ಇರಬೇಕು. ಏನು ಇಚ್ಛೆ? ನಾನು ಇದೇ ಜನ್ಮದಲ್ಲಿ ಮೋಕ್ಷವನ್ನು ಕಾಣಬೇಕು ಅನ್ನುವಂಥ. ಈ ರೀತಿ ಇವು ನಾಲ್ಕು ಸಾಧನೆಗಳನ್ನು ಆತನಲ್ಲಿ ಇದ್ದು ತನ್ನ ಸ್ವರೂಪದ ಜ್ಞಾನವನ್ನು ತಿಳ್ಕೊಳ್ಳುವ ಸಲುವಾಗಿ ಸದ್ಗುರುನಾಥನ ಸನ್ನಿಧಾನದೊಳಗೆ ಬ್ರಹ್ಮಚಿಂತನೆಯನ್ನು ಮಾಡ್ತಾರಲ್ಲ, ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದಾರೆ. ಅದಕ್ಕೆ ಇವತ್ತಿನ ದಿವಸ ಅಪ್ಪವ್ರು ಬಂದಾರ, ಅಲ್ಲಿ ನಿಮ್ಮ ಹೊಟ್ಟೆ ನಕ್ಕಿ 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 ಎಲ್ಲ ಅಪ್ಪವರು ನಗಸೋದು ಅಳಸೋದು ನೀವು. ಅದಕ್ಕೆ ನಾ ಇವತ್ತು ಸಮಯ ಕಮ್ಮಿ ತೊಗೊಂಡಿನಿ, ಜಾಸ್ತಿ ಸಮಯ ಅಪ್ಪವರಿಗೆ ಬಿಟ್ಟು 2 ತಾಸು ತನಕ ಅವರಿಗೆ ಟೈಮ್ ಬಿಟ್ಟು ಅಪ್ಪವರು 2 ತಾಸು ಪರ್ಯಂತರವಾಗಿ ದೀರ್ಘಕಾಲವಾಗಿ, ಯಾಕಂದ್ರೆ ಮನುಷ್ಯ ಜೀವನದೊಳಗೆ ನಗಬೇಕು. ನಗದ್ರಲಿಂತ ಬಿ ಪಿ ಶುಗರ್ ಕಮ್ಮಿ ಆಗ್ತೈತಿ, ನಾರ್ಮಲ್ದಾಗ ಇರ್ತೈತಿ. ಮತ್ತು ನೀವು ನಗಲಿಲ್ಲ ಯಾವತ್ತು ಹಣಿಗೆ 16 ಗಂಟೆ ಹಾಕ್ಕೊಂಡೇ ಕೂತ್ರಿ ಅಂತಂದ್ರೆ ಬಿ ಪಿ ಶುಗರ್ ಗ್ಯಾರಂಟಿ ಬರ್ತೈತಿ. ಅದಕ್ಕೆ ಇವತ್ತು ಅಪ್ಪವರು ನಿಮ್ಮ ಬಿ ಪಿ ಶುಗರ್ ಎಲ್ಲ ಹೊಡೆದು ಓಡಿಸೋ ಸಲ್ಯಾಂತ ಬಂದಾರ. ಅದಕ್ಕೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನ ನೀಡ್ತಾ ಇದ್ದಾರೆ. ನಾವು ನಿಮಗಳೆಲ್ಲ ಶಾಂತ ರೀತಿಯಿಂದ ಆಲಿಸೋಣ ಅಂತ ಹೇಳುತ್ತಾ ನನ್ನೆರಡು ಮಾತು ವಿರಾಮ ಕೊಡುತ್ತೇವೆ. ಹರಿ ಓಂ ತತ್ಸತ್ ಪರಬ್ರಹ್ಮನೇ ನಮಃ.
ಗದ್ದಲದ
ಗಣಪನ ಒಯ್ದ್ರು ನೋಡಿದ್ರೆ ಎಲ್ಲಿಗೆ ಒಯ್ದಿರಿ ಅವನಿಗೆ ಎಲ್ಲಿಗೆ ಒಯ್ದಿರು ದುರ್ದೈವದ ಮೆರವಣಿಗೆ ಮಾಡಿ ತರೋದು ಕೂಡಿಸೋದು ಮೆರವಣಿಗೆ ಮಾಡಿ ಒಯ್ಯೋದು ನೀರೊಳಗೆ ಒಯ್ಯೋದು ವಾ ಭಕ್ತಿ ಎಂಥ ಪರಮ ಭಕ್ತರು ಇವರು ನಮಗೆ ಕಡಿ ಕುಂಡ್ರಿಸಿದ್ರು ಇಟ್ಟಾನೆ ಗೌಳಿ ಮಾಡಿ ಪುಣ್ಯದ ಕೆಲಸ ಮಾಡಕ್ಕೆ ಹೋದ್ರು ಎಲ್ಲರೇ ದೇವ್ರನ್ನ ಜೀವ ಹೊಡೆಯವ್ರು ನೋಡ್ರಿ ನೋಡ್ರಿ ಏನು ದೇವ್ರಿಗೆ ಜೀವ ಹೊಡೆದ ಮನುಷ್ಯರಿಗೆ ಹೊಡಿತಾರೆ ನಾನು ಯಾವ ದೇವರನ್ನು ಪೂಜಿಸಿ ಐದು ಆರು ಎಂಟು ಒಂಬತ್ತು ದಿನ ಕಾಲ ಅವನ ದೇವರನ್ನು ಕುಣಿದು ಆರತಿ ಮಾಡಿ ಹಾಡಿ ಪಾಡಿ ಕೊನೆಗೆ ಮೆರವಣಿಗೆ ಮಾಡಿ ನೀರೊಳಗೆ ಚೆಲ್ಲಿ ಕೊಲ್ಲುತ್ತೀರಿ ಅಂದರೆ ನಿಮ್ಮಂಥ ಭಕ್ತರು ಯಾರಲ್ಲ ಈ ಪ್ರಪಂಚ ನಿಮ್ಮದೇ ಜೈ ಜೈಕಾರ ಮಾಡುವ ಇಷ್ಟು ಅಜ್ಞಾನದೊಳಗೆ ಜಗತ್ತಿದ್ದು ತನ್ನ ಅಜ್ಞಾನ ತನಗೆ ತಿಳಿಯಲಾಗೆ ಈ ಸ್ವಾಮಿಗಳು ಹೇಳಿ ಹೇಳಿ ಮುಗಿಸುತ್ತಿರಲಿಲ್ಲ ನಾ ತೊಂಬತ್ತು ಮೂರು ತ್ರಿವಾಣ ವರ್ಷ ಆಗ್ಯದ ನನಗೆ ಇವರೇನ ಹುಟ್ಟಿದ್ರಿಲ್ಲ ನಾ ಅವಾಗ ಹಿಡಿದು ಹೇಳಕತ್ತೀನಿ ಇವ್ರು ಯಾರು ಬದಲಾಗಿಲ್ಲ ಯಾರು ತಮ್ಮ ಚಟ ಬಿಟ್ಟಿಲ್ಲ ಯಾರು ಆ ಮಾರ್ಗದೊಳಗೆ ಪ್ರವೇಶ ಮಾಡಿಲ್ಲ ಅವರು ಹಂಗೆ ಹರ ನಾವು ಹಿಂಗೆ ಇದ್ದೇವೆ ಇನ್ನು ನಮಗಿಟ್ಟು ಥೋಡೆ ದಿವಸನ ಗಣಪನಂಗೆ ಹೋಯ್ತಾರೆ ಹೇಳೋದೋಯ್ತು ಕೇಳೋದೈತು ಎಷ್ಟು ವಿಚಿತ್ರ ಈ ಪ್ರಪಂಚದೊಳಗೆ ಈ ಕಾರ್ಯ ನಡೆದ ನೀವೆಲ್ಲ ನೆರೆದು ಬಂದಿರಿ ಭಾಳ ಸಂತೋಷ ಆಗ್ಯದ ನಮಗೆ ಹಳ್ಳಿ ಒಳಗೆ ಇಷ್ಟು ಜನ ಸಿಗಲ್ಲ ಸಿಟಿ ಒಳಗೆ ನೀವೆಲ್ಲ ತಾಯಂಡಿರು ಬಂದಿದ್ದೀರಿ ಸಂಜೀತ ದುಡಿತೀರಿ ಸಾಯಂಕಾಲ ಇದನ್ನು ಕೇಳಬೇಕಂತ ಭಾವ ಪರುಕ್ತದಿರಿ ನೀವು ಧನ್ಯರಿದ್ದೀರಿ ಇಲ್ಲಿಯ ಕಮಿಟಿಯವರಿಗೆ ಕಾರ್ಯಕರ್ತರಿಗೆ ಪರಮಭಕ್ತರಿಗೆ ನಮ್ಮದಲ್ಲಮ್ಮ ತಂದು ಮಠ ತೋರಿಸಿದ್ರು ಅಪೂರ್ತಿ ಇತ್ತು ಪೂರ್ಣ ಮಾಡ್ಯಾರ ದೊಡ್ಡ ಸಿರಿವಂತರು ಮನೆ ಕಟ್ಟವ್ರು ಸಿಗ್ತಾರೆ ಈ ಮೂಲಿ ಮೂಲಿಗದಾರ ಮನೆ ಮಾಡಿ ಕಟ್ಟವರು ದೇವರು ಮಠ ಕಟ್ಟವರು ಅಂದ್ರೆ ನೀವೇ ಧನ್ಯರು ಜಗತ್ತಿನೊಳಗೆ ಸಮಯ ಇವರು ಎಲ್ಲೋ ಒಬ್ಬರು ಸಿಗ್ತಾರೆ ಸೊನ್ನಲಾಪುರದಲ್ಲಿ ನಿಮ್ಮನ್ನು ಹೊಸದಾಗಿ ನೋಡಿದೆ ಮಂಡಿರಕ್ಕೆ ಕೊಟ್ಟವ್ರು ಅಂದರೆ ನೀವು ಧನ್ಯರಿದ್ದೀರಿ ಮಂಡಿರಕ್ಕೆ ಬಂದು ಶೋಭಾ ತರೋರು ಅಂದರೆ ನೀವು ತಾಯಂಡಿರು ಧನ್ಯರಿದ್ದೀರಿ ನಿಮ್ಮ ಎಲ್ಲರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರ ಹೇಳಿ ನನ್ನ ಪ್ರವಚನ ಪ್ರಾರಂಭಿಸ್ತೀವಿ ಸಮಯ ನಾವೆಲ್ಲ ಪೇಷಂಟ್ಗಳೇ ಇದೀವಿ ಸ್ವಾಮಿಗಳು ಹ್ಯಾಂಗೆ ಪೇಷಂಟ್ ಆಗಿರ ನಾವಾಗಿ ಆದರೆ ನಮಗೆಲ್ಲ ಡಾಕ್ಟ್ರದ್ದು ತಾಕೀತದ ಯಪ್ಪ ಸಾವ್ಕಾಶ ಹೇಳ್ರಿ ಸ್ವಲ್ಪ ಹೇಳಿರ್ತಾವ ಸ್ವಲ್ಪ ಹೇಳಿದ್ರೆ ನೀವು ಕೇಳಲ್ಲ ನಿಮ್ಮ ಅವಾಗ ನಮ್ಮ ಕೈ ಹೆಚ್ಚಿಗೆ ಅದ ಅವ್ರು ಹೆಣ್ಮಕ್ಳು ಆಡ್ಲಿಕ್ಕೆ ಹಚ್ಚಿರು ಗಪ್ಪೆ ಮಾಡಿರು ನಮ್ಮ ಇದು ಅನಿವಾರ್ಯ ಅದ ಹೇಳುವುದೇ ಕೆಲಸ ನಮಗೆ ಪರಮಾತ್ಮ ಕೊಟ್ಟು ಕಳಿಸಲ್ಲ ನಾವು ಏನಿದ್ರು ಏನು ಹೇಳಿದ್ರು ಹೇಳೋದೇ ನಮಗದ ನಿಮಗೆ ಕೇಳೋದೇ ಕೊಟ್ಟಾನೆ ನೀವು ಕೇಳಬೇಕು ಕೇಳೋದರಲ್ಲಿ ಹೇಳೋದ್ರ ವ್ಯತ್ಯಾಸ ಅದ ರೀ ಕೇಳೋದೇನಂತ ಕೇಳ್ತಾರ ಈಗ ಶೌಚಾಲಯಕ್ಕೆ ಹೋಗಾಗ ದಾರ್ಯಾಗ ಭೇಟಿಯಾಗಿ ಯಾಕಪ್ಪ ಎಡ್ಡು ಏನಂತ ಕೇಳ್ತಾನ ಅವ್ ಹೇಳಾರ್ದೆ ಅಲ್ಲಿ ಬಂದಾನ ಪ್ರಶ್ನೆ ಹಂಗ ಯಾಕಪ್ಪ ಎದ್ದ್ಯಾ ಅವ ಅಂತಾನ ಎದ್ದ್ಯಾ ಅಂದ್ರೆ ಮನಗದ್ರಿ ಮನಗದವ್ರಿಗೆ ಅಂದಿಲ್ಲ ಎದ್ದು ಬಂದವನಿಗೆ ಅನ್ನ ಅಂದ್ರೆ ಇವಾಗ ತಿಳ್ಕೋಬೇಕು ಇನ್ನೂ ಹೇಳುವುದಾದ ಮನೆ ಬಿಟ್ಟು ಇಲ್ಲಿ ತಾನ ಬಂದ್ರೂ ಎದ್ದ್ಯಾ ಅಂತಾನಂದ್ರೆ ನಾ ಇನ್ನೂ ಹೇಳುವುದದ ತಿಳ್ಕೊಂಡದಕ್ಕೆ ಮಲಗಿನಿಂದ ಹೇಳುದು ಬೇರೆ ಅಜ್ಞಾನದಿಂದ ಹೇಳುವಂಥ ಎತ್ತರಿಕೆ ಕೇಳ್ತಾನವ ನಿನ್ನ ಅಜ್ಞಾನದಿಂದ ಎದ್ದು ಬಂದೇನು ಇದು ಪ್ರಶ್ನೆ ಅದ ಎಲ್ಲರಿಗೆ ಜೀವನದಲ್ಲಿ ಇವು ಯಾಕೆ ಮಾಡುವುದಂದ್ರೆ ಒಂದ ವರ್ಷಿಗೊಮ್ಮ ಕೇಳಿದರೆ ಇದು ಮಟಿಯಲ್ಲಿ ಉಳಿಯೋದಲ್ಲ ನಿಮ್ಮ ಹೃದಯ ಬದಲಾವಣೆ ಆಗಲ್ಲ ನಿಮ್ಮ ದುಷ್ಕರ್ಮಗಳ ಬೆನ್ನು ಬಿಡಲ್ಲ ಇದು ನಿತ್ಯ ಕೇಳಬೇಕಂತ ತತ್ಶ್ರವಣಂ ಶಾಸ್ತ್ರ ಶ್ರವಣ ಮನಾಯನ ನಿಧಿಧ್ಯಾಸ ನೀವು ನಿತ್ಯ ಕೇಳಿದರೂ ತಲೆ ಉಳಿಯಲ್ಲ ಅಂತ ಶಿವಶರಣರು ಆಗಿನವರೆಲ್ಲ
ನಿತ್ಯನೆ ಶಾಸ್ತ್ರ ಶ್ರವಣ ಮಾಡ್ತಿದ್ರು ನಿತ್ಯ ತತ್ವಜ್ಞಾನದ ಚರ್ಚಾ ಮಾಡ್ತಿದ್ರು ನಿತ್ಯ ಭಗವಂತನ ಸಂಶೋಧನೆ ಮಾಡ್ತಿದ್ರು ಆದ್ರೆ ಅಂಥವರಿಗೂ ದಿಕ್ಕಿತ್ಯಪ್ಷದಿ ಕರ್ಮೇಂದ್ರಿಯಾದಿಗಳು ದುಷ್ಕರ್ಮಗಳೆಲ್ಲ ಕರ್ಮ ಪ್ರತಿಬಂಧಕಗಳೆಲ್ಲ ಬಂದು ಅಡ್ಡೈಸವ ಆದ್ರೂ ಎಷ್ಟೇ ಆಗಲಿ ವರ್ಷಕ್ಕೊಮ್ಮೆ ಕೇಳಕ್ಕೆ ಬರ್ತೀರಿ ನಮ್ಮವರೆಲ್ಲ ಪರಮ ಭಕ್ತರದಾರ ಇಟ್ಟಿದ್ದು ಮಾತಾಡ್ತಾರೆ ನೋಡಿ ಯಾರ ಹೆಣ್ಣಲ್ಲಿ ಸ್ವಲ್ಪ ಅವ್ರು ಹೆಂಗೆ ಟಾಕಿಟ್ ಕುಡ್ರಿ ಇವು ಹೆಣ್ಮಕ್ಳು ಏನು ಮಾಡಿರ್ತಾವ್ರಿ ಎಲ್ಲದೊಂದು ಓಣ್ಯಾಗ ಬಂದು ಕೂಡಿರ್ತಾವ್ರು ಇವಕ್ಕೆ ಮಾತಾಡೋಕ್ಕೆ ಭೇಟಿಯಾಗಿ ಸೌರ್ ಸಿಕ್ಕಿರು ಇದು ಅನೇಕ ಈಗ ಸಿಕ್ಕಿರ್ತಾರೆ ನೋಡು ಬಿಡಬೇಕ್ರಿ ಅವ್ರಿಗೆ ಬೆನ್ನು ಬಿಡಲ್ಲ ಏನುಂಡಿ ಏನು ತಿಂದು ಹ್ಯಾಂಗಿಡ್ಡಿ ಎಲ್ಲ ಇದು ಫೋನ್ನೇ ಕೇಳ್ರಿ ಏನು ಮಾತಾಡ್ತಾರೆ ಹ್ಯಾಂಗಿಡ್ಡಿ ಆರಾಮಿದ್ದಿ ಹಾ ಹಾ ಆರಾಮಿಡ್ಡಿ ಆರಾಮ ಆಯೋ ತಪ್ಪ್ಯಾದ ಇವ್ರ ಡಾಕ್ಟರ್ ಹೋಗಿ ಅಲ್ಲಿ ಇಂಜೆಕ್ಷನ್ ಕೊಡ್ತಾರೆ ಏನು ಕೇಳ್ತಾವ ಈ ಹುಚ್ಚದ ಜಗತ್ತು ಮೊಬೈಲ್ ಒಳಗೆ ಹೋಗ್ಯಾದ ಯಾರ ಕೈಯಾಗ ಮೊಬೈಲ್ ಈ ಅವುಗಳು ಹಿಂಗೆ ಬಂದಿಲ್ಲ ಖಾಲಿ ಎಲ್ಲರ ಬಳಿ ಒಂದು ಎರಡು ಮೊಬೈಲ್ ಅದ ಖಾಲಿ ಇದ್ದವ್ರು ಅಂದ್ರೆ ನಾವೇ ವಿಶೇಷವಾಗಿ ನಾ ಒಂದು ತಾಸ ಅರ್ಧ ತಾಸು ಹೇಳಕ್ಕೆ ಯತ್ನ ಮಾಡ್ತೀನಿ ನಿಮಗೇನು ಅವರ ಕೃಷ್ಣ ಶಾಸ್ತ್ರ ನಾವು ಹೇಳಲ್ಲ ಅವ್ರ ಶಾಸ್ತ್ರ ಪಕ್ಕ ಟೆಲಿ ಇದ್ದವರಿಗೆ ತಿಳಿತದೆ ಅಭ್ಯಾಸ ಮಾಡಿದವರಿಗೆ ತಿಳಿತದೆ ಆ ಶಾಸ್ತ್ರ ಕೇಳಿದ್ರೆ ನೀವೇನು ಮಾಡೋರಿದ್ದೀರಿ ಅದನ್ನು ನೀಗಲಾರದ ಮಾತನೂ ಅದ ನೀವೇನು ಮಾಡೋದಂದ್ರೆ ನನ್ನ ಮಾತು ಕೇಳ್ತೀನಿ ಚಪ್ಪಾಳ್ಬೇಡಿ ಯಾಕೆ ಮೆತ್ತಗಾಗಿರಿ ಇಲ್ಲೇ ಕೂತಿರಲ್ಲ ಹೊಡ್ರು ನಮ್ಮ ಕೈ ಹೊಡ್ರಿ ತೊಳಳ ನಾ ನಿಮಗೆ ಯಾಕೆ ತಾಳಿ ಹೊಡಿಸ್ತೀನಿ ನೆನಪುಟ್ಟಿನ ಆಗಿಬಿಡಬೇಕು ನೀವು ಸಿಟಿ ಒಳಗೆ ನಿಮ್ಮ ಮಂಡಿ ನಿಮಗೆ ಶುಗರ್ ಬಿ ಪಿ ಬರೋದು ಭಾಳ ಗೋಳಿ ನುಂಗದೇ ನುಂಗದ ಇದು ಮಾಡಿದ್ರಲ್ಲ ದಿನಾಲು ಬೆಳಗ್ಗೆಡ್ಡು ಜಗಲಿ ಮುಂಡು ಕುಟ್ಕೊಂಡು ವಿಠಲರೇನ್ರಿ ಹರಿಯರೇನ್ರಿ ಕೃಷ್ಣರೇನ್ರಿ ರಾಮರೇನ್ರಿ ಶಿವಾರೇನ್ರಿ ಅನ್ಕೊಂಡ ಒಂದು ಅರ್ಧ ತಾಸು ಚಪ್ಪಾಳಿ ತಟ್ಟಿದ್ರು ನಿಮ್ಮ ಬಿ ಪಿ ಶುಗರ್ ನೋಡೇನಂದ್ರೆ ಸಿಗಲ್ಲ ಸದ ಸಾಧನ ರೀ ಇದು ಖರ್ಚಿಲ್ಲದ ಸಾಧನ ಇದು ಇಟ್ಟು ಮಾಡ್ತೀರಿ ಕೈ ಹೊಡ್ರಿ ನೋಡೋಣ ಮಾಡ್ತೀರಿ ಇದಕ್ಕೆ ದುಡ್ಡಿನ ಖರ್ಚಿಲ್ಲ ಏನು ನಿಮ್ಗೆ ಯಾರು ನಿಮ್ಮ ಮನೆಯಾಗ ನೀವು ಮಾಡಿರಿ ನಿಮಗೆ ಯಾರು ಭಯನೂ ಇಲ್ಲ ಎಲ್ಲರ ಏನು ಗುಡ್ಯಾಗ ಅಲ್ಲರ ಹಾದ್ಯಾಗ ಬೇಡಾನ ಏನು ಇರ್ತಾರ ಮನೆಯಾಗ ಮಾಡಿದ್ರಿ ಏನು ಅನಾಲ ಜಗತ್ತು ಇದು ಸಾಧನ ಮಾಡಿರಿ ವಿಶೇಷವಾಗಿ ನಾ ನಿಮಗೊಂದು ಸುಮ್ಮ ವಚನ ಆಧಾರ ಇಟ್ಕೊಂಡು ಥೋಡೆ ಮಾತನಾಡಿಬಿಡ್ತೀನಿ ಭಾಳ ಸಮಯ ಭಾಳ ಆಯಿತು ನಮಗೆ ನಿದ್ರೆನೇ ಗಟ್ಟಬೇಡ್ರಿ ಅಂದರೆ ಇವರಿಗೆ ಹೇಳಿದ ನನಗೆ ಹಗಲತ್ ಕಾರ್ಯಕ್ರಮ ಏನ್ರಿ ನಾವು ಹೋಗಿ ವಿಶ್ರಾಂತಿ ತಗೋತೀವಿ ಅಂತ ಆದರೂ ನಿಮ್ಮ ನಿಮಗೆ ಅಂಜದ್ರಿ ಅವರು ಇವರೆಲ್ಲ ಏನು ಕಮಿಟಿಯವರೆಲ್ಲ ನಮ್ಮ ಹೆಣ್ಮಕ್ಕಳೆಲ್ಲ ಡ್ಯೂಟಿ ಮಾಡಿ ರಾತ್ರಿನೇ ಬರ್ತಾರೆಪ್ಪ ಅವರು ಅಂಜಾರ ನಾನು ಅಂಜಿ ಬಂದೀನಿ ಇವತ್ತು ಹೇಳಿ ಹೋಗ್ತೀನಿ ನಾಳೆಗೆ ಬರಲ್ಲ ಇಟ್ಟು ಗಾತ್ರದಲ್ಲಿ ನಿಮ್ಮಲ್ಲಿದ್ರು ನಾವ್ಯಾಕೆ ಬರಬೇಕು ಇಲ್ಲಿ ಹಿಂಗೆ ಬಡೇದೆ ಬಾರಿಸೋದು ಬರೇ ಗುಣಪ್ಪನ ಕಳಿಸೋದು ಇವೆಲ್ಲ ಏನೋ ಗುಣ ಏರ್ಸೋ ಗುಣಪ್ಪ ಯಾರಿಗೆ ಈ ರಸ್ತೆಯಲ್ಲೇ ಹಿಂಗೆ ಬಂದ್ರೆ ಒಂದು ಸಾವಿರಾರು ಗಣಪ್ಪಗಳು ಕೂತಾವ ದೇವ್ರೇನ ಏರ್ಸವ್ರಿ ಯಾರು ಅನಿಸ್ತೀರ ಶಾಸ್ತ್ರದೃಷ್ಟಿಯಲ್ಲೇ ನೀವು ನೋಡ್ತಿದ್ರ ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತಿಗೆ ಗಂಡನೊಬ್ಬ ಅನ್ನ ಕೆರಗಿದರೆ ಕಿವು ಮೂಯ ಕೋವಿವ ಕೂಡಲ ಸಂಗಯ್ಯ ಅಂತ ಬಸವಣ್ಣ ಒಂದೇ ದೇವರಂತ ನೆರೆ ನಂಬಿ ಮತ್ತೊಂದು ಕಣಿ ಹೊಡಿಬಾರದು ಇದೊಂದು ನೇಮದ ಭಕ್ತರ ನೇಮದ ಪತಿ ವ್ರತಿಯಾದವಳು ಗಂಡನನ್ನ ನೆರೆ ನಂಬಿದ ಮೇಲೆ ಪರಪುರುಷರ ಕಣ್ಣೆತ್ತಿ ನೋಡಲ್ಲಕ್ಕೆ ಅಕ್ಕಿಗೆ ಪತಿ ವ್ರತ ಅಂದ್ರು ನೀವು ಸಿಕ್ಕು ದೇವರಿಗೆಲ್ಲ ಹಣಿ ಹೊಡ್ಕೊಟ್ಟ ತಿರುಗ್ತಿರಲ್ಲ ಎಷ್ಟೋ ದೇವರು ಮಾಡಿದ್ರಿ ಎಷ್ಟೋ ದೇವರು ಯಾತ್ರ ಮಾಡಿದ್ರಿ ಎಲ್ಲಿ ಅಲದಾಡಿ ನೋಡಿದ್ರೆ ಅದೇ ಕಲ್ಲಿನ ಲಿಂಗೇವ ಎಂದರೆ ಮಾತಾಡವ ನಿಮ್ಮ ಕೂಡ ಅದರ ನಿನ್ನ ಮಂದಿರದಲ್ಲಿ ಮಾಡಿದ ಮೂರ್ತಿ ನುಕ್ಕಲ್ಲದ ಅಲ್ಲಿ ಮಾಡಿದ ಜ್ಯೋತಿರ್ಲಿಂಗ ನುಕ್ಕಲ್ಲದ
ಹಂಪಿ ಒಳಗೆ ಕಾಶಿ ಒಳಗೆ ರಾಮೇಶ್ವರದೊಳಗಿರುವ ಲಿಂಗಗಳೆಲ್ಲ ಕಲ್ಲಿನವೇ ಅದಾವ ಎಲ್ಲಿ ನೋಡಿದಳ ಅಲ್ಲೆಲ್ಲ ಕಲ್ಲಿನ ದೇವರಗಳೇ ಆದ್ರೆ ಆ ದೇವರು ನಿನ್ನೆಂದು ಸುಖ ದುಃಖ ಕೇಳಿಲ್ಲ ನೀ ಹಂಪಿಯಲ್ಲಿ ಹೋಗಿ ಲಿಂಗಕ್ಕೆ ತೆಕ್ಕೆ ಬಿದ್ರು ಬಳಲಿದೀಯ ಮಗನೇ ಬಾಂಡಿಲ್ಲ ಇದೇ ಸಿದ್ಧರಾಮ ದೇವರು ಮಲ್ಲಯ್ಯನ ಅರಸುತ್ತ ಅರಸುತ್ತ ಶ್ರೀಗಿರಿ ಕರ್ಕೊಂಡೈದರು ಕೌಡಿ ಸ್ವಾಮಿಗಳು ಕೌಡಿ ಹೊತ್ತುಕೊಂಡು ಹೋಗ ಸ್ವಾಮಿಗಳು ಯಾಕೆ ಅಳ್ತೀವೋ ಏನಂದ್ರೆ ಅನ್ನ ಮೊಸರು ಬುತ್ತಿ ಕೈಯಲ್ಲಿ ಹಿಡ್ಕೊಂಡು ಅಳ್ತಿದ್ದವ ಯಾಕಲೆ ಅಪ್ಪ ಅಂತ ಕೇಳಿದ್ರು ನನ್ನ ಮಲ್ಲಯ್ಯನ ಜಂಗಮ ನನ್ನಿಂದ ಅನ್ನ ಮೊಸರು ಬೇಡಾನ ನಾನು ತಗೊಂಡು ಬಂದಿದ್ದೀನಿ ತಾತ ಎಲ್ಲಿ ಇರ್ತಾನೆ ಅಂದ್ರೆ ಅವರು ಮಲ್ಲಿಗೆ ಅಲ್ಲಿಗೆ ನಡೆದಿದ್ರು ಶ್ರೀ ಸೈಲಕ್ಕೆ ನಡೆದಿದ್ರು ಏ ತೋರಿಸ್ತೀವ ಯಾಕಳ್ತಿ ನಿನ್ಗೆ ತೋರಿಸ್ತೀವಿ ಮಲ್ಲಯ್ಯ ಅಂದ್ರೆ ಶ್ರೀಗಿರಿ ಒಳಗೆ ಇರ್ತಾನೆ ತೋರಿಸ್ತೀರ್ಯ ತೋರಿಸ್ತೀವಿ ಅಂದ್ರೆ ಒಂದು ತುತ್ತಗಲ ಮುಟ್ಟಿಲ್ರಿ ಮಗ ಅದು ಆ ಜಂಗಮ ನುಣಿಸಿ ಉಣಬೇಕಂತ ಪಣ ತೊಟ್ಟಾನ ಅವರು ಬೆನ್ನತ್ತಿ ನಡೆದ ಕರ್ಕೊಂಡು ಹೋದ್ರು ಹಾಗಾಗೋಣ ಅಂದ್ರೆ ಉಳ್ಳಿಲ್ಲ ಕೈಯಾನ ಹಂಗೆ ಅನ್ನ ಮೊಸರು ಬುತ್ತಿ ಅದ ಹಿಂಗೆ ಯಾರು ದೇವ್ರಿಗೆ ಉಣಿಸೋರು ಅದಿರಿ ಏನಿದ್ರೆ ಹಾದಾಗೆ ಭರ್ಚ ಹಾಕೊಂಡು ಹೋಗ್ತೀರಿ ನೀವು ದೇವ್ರ ಬಳಿ ಹೋಗೋರು ಇಲ್ಲೇ ನಾನಾ ಥರದ ಪದಾರ್ಥ ಮಾಡ್ಕೊಂಬಂಡು ಹಾದಾಗೆ ಉಂಡ ಮೇಲೆ ಮುಂಡೆಯವ್ರು ಹುಡುಕ್ತೀರಿ ಅವ ಹಂಗೆ ಮಾಡಿಲ್ಲ ಸಿದ್ಧರಾಮ ದೇವರು ಹೋಗ್ಯಾನ ಹೋದ ಮುಂಡುರದೊಳಗೆ ಹೋದ ಕರ್ಕೊಂಡು ಹೋದ್ರು ಎಲ್ಲಿ ಮಲ್ಲಯ್ಯ ಏಯ್ ಪುತ್ತ ಅಲ್ಲಿ ನೋಡು ಜನ ಪಾಳಿ ಎತ್ತಿ ನಮಸ್ಕಾರ ಮಾಡ್ತಾರ ಹೋಗು ನೀನು ನಮಸ್ಕಾರ ಮಾಡು ಬೆನ್ನ ಹತ್ತದ ಅವ್ರದ್ದು ಲಿಂಗದ ಹತ್ತಿರೋಗಿ ಎಲ್ಲರೂ ತಕ್ಕೆ ಬಡಿತಿದ್ರು ನಮಸ್ಕರಿಸ್ತಿದ್ರು ದಕ್ಷಿಣ ಕೊಡ್ತಿದ್ರು ದೇವರಿಗೆ ಅವರೆಲ್ಲ ಪೂಜಾರಿಗಳಿಗೆ ಮಾಡಿ ನಮಸ್ಕಾರ ಮಾಡಿದ ನಿತ್ತ ಹೋಗಿ ಬಾಗಿಲಕ್ಕೆ ತಯಾರಿಲ್ಲ ಸಿದ್ಧರಾಮ ನಮಸ್ಕಾರ ಮಾಡು ಅಂದ್ರು ಅವರು ಹೇ ಅಲ್ಲ ಎಲ್ಲಿ ಏನಕ್ಕೆ ಮಾಡಲಿ ಏ ಲಿಂಗ ಶಿವಲಿಂಗ ಅವನೇ ಅವನೇ ಪರಮಾತ್ಮ ಮೂರ್ಖ ಜಂಗಮರಗಳೇ ಅಂತ ಸ್ವಪರ ಜ್ಞಾಪ್ತಿ ಸುನ್ನೆ ಜಡವಾದ ಶಿಲೆ ಕಲ್ಲನ್ನೇ ನಮಸ್ಕಾರ ಮಾಡಲಿ ಇದು ನಾ ನೋಡಿದ ನನ್ನೊಡನೆ ಮಾತನಾಡಿದ ದೇವರಲ್ಲ ಅವ ಮಾತನಾಡಿದ ಜಂಗಮ ನನ್ನೊಡನೆ ಮಾತನಾಡಿದ ಜಂಗಮ ಅನ್ನ ಮೊಸರು ಬೇಡಿದ ಜಂಗಮ ಅವನಿಗೆ ನಾನು ಅನ್ನ ಮೊಸರು ಕೊಡಕ್ ಬಂದಿನಿ ಇದು ದೇವರಲ್ಲ ಕಲ್ಲ ಅಂದ್ಬಿಟ್ಟ ಈಗ ನೀವು ಅಲ್ಲೂ ಕಾದ್ರೆ ಜೀವ ಹೊಡಿತಾರ ಅಲ್ಲೆಲ್ಲ ಪೂಜರು ಅಷ್ಟು ನಿಷ್ಠುರವಾಗಿ ಹೊರಬಿದ್ದ ಈ ಜಂಗಮರನ ನಂಬಿ ನಾ ಕೆಟ್ಟ ಅಂತ ಅನಿಸಿದ್ದರಾಮ ಇವರಿಗೆ ನಂಬಿ ಕೆಟ್ಟನಲ್ಲ ಮಲ್ಲಯ್ಯನ್ನು ತೋರಿಸ್ತೀನಿ ಎಂದು ಕಲ್ಲನ್ನು ತೋರಿಸಿದರಲ್ಲ ಯಾರ ಅಂದಿರೇ ನಿಂಗೆ ಕಮರಿಕೊಳ್ಳಕ್ಕೆ ಹೋದ ಮೋಸ ಮಾಡಿದ ಮಲ್ಲಯ್ಯನು ಮೋಸ ಮಾಡಿದ ಈ ಜಂಗಮರಗಳೆಲ್ಲ ಮೋಸ ಮಾಡಿದರು ಅನ್ನ ಮೊಸರದ ಬುಟ್ಟಿ ನನ್ನ ಕೈಯಲ್ಲಿ ಉಳಿತು ನಿನಗುಣಿಸುವವರೆಗೆ ಉಣಬಾರದಂದೆ ಹೇ ತಂದೆ ಮಲ್ಲಯ್ಯ ನೀ ನನಗೆ ಸಿಗಲ್ಲಿ ಅಂದ ಮೇಲೆ ನನ್ನಲ್ಲಿ ಏನಿರ ಅಪರಾಧ ಇರಬೇಕು ತಪ್ಪುಗಳಿರಬೇಕು ನಾ ನಿಜಕ್ಕೂ ನಿನಗುಣಿಸಲಿಲ್ಲಂದ್ರೆ ನಾನೇ ತಪ್ಪುಗಾರದಿನಿ ನಾನೇನುಣ್ಣದಿದ್ದಲ್ಲಿ ನೀ ನನಗೆ ಸಿಗದಿದ್ದಲ್ಲಿ ಮಲ್ಲಯ್ಯ ನೀ ನನ್ನ ಸಿಕ್ಕು ಮಾತನಾಡಿದವ ಮಾಯವಾದಿ ನೀ ಸಿಕ್ಕು ನನ್ನ ಮಾತಾಡಿಸುವವರೆಗೆ ನಾ ಏ ನನ್ನ ನೀರು ಮುಟ್ಟದೆ ಸಾಯ್ತೀನಿ ಇನ್ನೆದಕ್ಕಿರ್ಬೇಕಂಡ ಕಮರಿಕೊಳಕ್ಕೆ ಹೋದ ಅವಾಗ ಬಹಳ ಆಳವಾದ ಕೊಳ ಇತ್ತು ದೇವರನ್ನು ತಿಳ್ಕೊಳ್ಳೋರು ಕರ್ಕೊಳ್ಳೋರು ಎಷ್ಟು ಸುಲಭ ರೀ
ಕಮರಿ ಕೊಳಹಾರಿ ಪ್ರಾಣ ಬಿಡಬೇಕಂಡ ಕೈಯಾಗಿ ಹಂಗೆ ಅನ್ನ ಮೊಸರದ ಜಿಗದು ಪುಟ್ಟದ ಮಲ್ಲಯ್ಯ शरीर हमर प्राणद आशा त्यागी यारेन मल्लय्य परमात्मने मठदे बड़दान भक्त झाले तयारी भक्त झाले तयारी देवाले चालू नंदी देवाले चालू देवाले चालू नंदी देवरन्ना अरसुदर देवर सिगल्ला देवरे निर्मन अरसुगंट बरबेकिर भक्ति अंतार एल्लंत गुर्त सव एल्लंत देवर गुर्त हिडेवर बाला सुंदर वचनकार हेळ्तार अडवियल्लिर्तकवु बारसनी ना हांड मगन बारसबेक्रि हंगे नी हंगे ನನ್ನ ದಾರಿ ನೋಡ್ತಾನ್ರಿವ ಅಡವಿಯಲ್ಲಿದ್ದ ಗೋವು ಮನೆಯಲ್ಲಿ ಇರ್ತ ಕರವಿಗೆ ಚಿಂತಿಸಿ ಹಾಲ ನೀಡಿ ಮೋಹ ಮಾಡಿ ಕರು ಎತ್ತ ಬಲ್ಲದಯ್ಯ नाय कर्म देह हिड़ू भव बंधन कटिकली दया हुक्ति बंडु नन माया मोहद वलयं कत्तरसी नन्ना करुणिसिकायो तंदे करा कट्टिसिकोंड मने हलुत्तद अडिवळगिन ताई ताने ओडि बरुत्तद अंतकरणक्के मुट्टेद अदक्के ताई मगुवन्न एत्कोळ्ळल्ल आळ्ळे अंत बिट्टिरुत्ताळे अदु किरिचि किरिचि अळुव स्वर अंतकरण के बड़ा ओडिग मठ मठ मुटी हाल कुण्ता देवरन वलस बहुत कष्ट गड़ 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 अलग नोड़ी मंदिर बंद खरे कई एड़ नोड़ एस्ट मंडी गुड़िया बंद हिरी देवर मुंह कई ए नोड़ मेल आगे तोरस्ती भक्त अब्र कई एतार नोड़ी ಅಳಲ್ರಿವರು ದೇವರ ಕೃಪ ಆಗಬೇಕು ಕರುಣಿಸಬೇಕು ಪರಮಾತ್ಮಂದ್ರವನಿಗಾಗಿ ಗಳಗಳ 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 ಅಳಬೇಕು ಅಳಿವಿಗೆ ನಸ್ತಾನ ಪರಮಾತ್ಮ ನಗುವವರ ಕೈ ಹಿಡಲಿಕ್ಕೆ ಬರಲ್ಲ ಅಳುವವರ ಕೈ ಒಮ್ಮೆಯಾದರೂ ದೇವರ ಸಲುವಾಗಿ ಅಳಲಿಲ್ಲ ಸಂಸಾರ ಸಲುವಾಗಿ ಅತ್ತಿರಿ हीन प्रपंच यद्रष्टम तन्नष्टम संसार निम्मन्नगली होगतदे हे सिकेदे जुगुप्सेदे अय्यो इदर संसार नोडलिक्कादरे सुख दुख आगर ही संसार एक दिन सुख एक दिन दुख अलस्तद नगस्तद याव सुखाने निमगे पूर्ण कोट इंत अपूर्तियाद प्रपंचक्कागि बदुक्तिरी वम्मनु देवरिगागि अत्तवरल्लि
ದೇವರ ಚಿಂತಾಮದನ ಭಕ್ತ ಜಾಲೆ ತಯಾರಿ ದೇವಾಲೆ ಸಾಲುನ ಘರಿ ದೇವರ ಅಳುವವರ ನೋಡತಾನ ಕಷ್ಟದೊಳಗೆ ಇದ್ದವರ ನೋಡತಾನ ಆ ದೇವರನ್ನ ಕಾಣುವ ಸಲುವಾಗಿ ನೀವು ಅಳಬೇಕ್ರಿ ಇನ್ನ ಮೇಲೆ ಮುಂಡಾರ ಕಣ್ಣ ಖಾರ ಹಾಕೊಂಡ್ರಿ मन ना दारु कुंद्रे अल्ती देवर सल यार हती कई मेल याके नू कण कल अल देवर सल अलू भाला सुलभ हरिहर हेतार पूजे बस ಹೇಳ್ತಿ ಬಾಸ್ ಇವರಪ್ಪ ಬಹಳ ಸುಂದರ ನಮ್ಮ ತಾಯಿ ತಬಲ ಬಾರಿಸಾನ ಬಹಳ ಸುಂದರ ವಚನ ಅದಿರು अर्जुन ज्ञात दृष्टुंच तत्वेन प्रवृष्टुंच परंतप भगवंत परमात्म हेतना अनन्यवाद भक्त नली साध्य ज्ञातुंचे दृष्टुंचे तत्वेन प्रवृष्टुंचे परंतप नरियबल्ला नोड़बल्ला नूड़बल्ला अब भक्तनिगे साध्य अनन्यवाद भक्तनिगे साध्य सुलभ मात्र ईगलादरू यावदे मंदिरदल्ली होगी नाल्कु हेण्णुमक्कळु गुप्पागि कूत्कोंडु मने संसारद माताडबारदु परमात्मा नम्मन्न मायामय संसारद दुःखदिंद चंद मुक्त माड्तीयप्प अंत हेळि कूडिकोंडु कण्णीर सुरिसरे आ निर्जीवदंत कल्लिन रूपदल्लि परमात्मन मने भेटि आग्तान मातनाड्तान निमगू साध्यद आ भक्ति निम्मल्लिल्ल पाप आ प्रेम निमगे गोत्तिल्ल अदे देवर निमगे यारिगू केळिदरू ओब्बरू निमगे हेळल्ल देवर यारिगे मातादिल्ल यारिगू काणिसलिल्ल यारल्ल कुल्ल मानवरल्ल गिल्ल माडुदु कंडु कल्लिनगिंत कल्लाद अंत देवरिगे हेळ्तार हाळ्तारु एल्लि हानु परमात्म एल्लि हानु बल्लंत महात्मर बल्ल इवेल्ल अनुभवदल्लि हाडि तोरिस ना निमगे बहुसंख्या भजनी हाड़ी मकुल बहुत चंद भजनी हाड़ता अवगू हाड़ी एल बिड़सना नन दन बिंदद केमु बरली ना निम्गेन अनिवार्य वो निम्ह भजन वो स्वल्प भजनी बे हेतनी भजनी निम्ल यार पारजात माता संगीत मातर भजनी यार नूर इनूर नानूर ईदूर सामिवार जन कूटार अंदर कुणकुण भजनी यारू इतर नोड़ी मतरप इकड़े मेलवर जनर नोड़ भजनी हिंडीनवर देवर नोड़ भजनी व्यत्यास इवरी जन इंद्रतार देवर नोड़े भजनी स्वल्प निम उदाहरण है गोरा कुंबार भजने विठल विठल हिंग हाँ बहला दिवस
ಕುಂಬಾರನ ಹೆಂಡತಿ ಒಂದು ಮಗನ ಹೆತ್ತಳು ಬಹಳ ದಿವಸ ತಪಸ್ಸು ಮಾಡಿದಂಗ ಒಂದು ಮಗ ಹುಟ್ಟಿತ್ತು ಬಹಳ ಪ್ರೇಮ ಆಕೆ ತಾಯಿ ಮಗು ಆಡಿಸ್ತಳು ಮೈದಿ ಉಣಿಸ್ತಳು ಗಂಡನ ಬಲಿ ಕೊಡ್ತಿದ್ಳು ಮಾಡ್ತಿದ್ಳು ಅವನಿಗೆ ಪ್ರಜ್ಞೆ ಹಾರ್ತಿತ್ತಂತ ಕುಂಬಾರಗೆ ಭಜನೆ ಮಾಡಿದಂಗ ವಿಠಲ 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 ಅನ್ಕೊಂಡು ಅನ್ಕೊಂಡು ಮೈ ಮರಿತಿದ್ದವು ಮೈ ಮರ್ತು ನಾನು ದೇಹದ ಮೇಲೆ ಇರ್ತಿದ್ದಿಲ್ಲ ಅವನು ಭಜನೆ ಇದು ಕೆಸರು ತುಳುಕೊಂಡು ಭಜನೆ ಮಾಡ್ತಿದ್ದ ಕೆಲಸ ಬಿಟ್ಟಿಲ್ಲ ಕಾಯಕ ಬಿಟ್ಟಿಲ್ಲ ವಿಠಲನ ನಾಮ ಬಿಟ್ಟಿಲ್ಲ ನೀವು ಒಂದು ಬಿಟ್ಟ ಒಂದು ಕಡೆ ಹೋಗ್ತೀರಿ ಇದು ಏನು ಬಿಡ್ಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಪ್ಪಳಂಗ ಹೇಳಿ ಹುಡುಗಾಂಗಳು ಹೇಳಿಲ್ಲ ನಿಮಗೆ ಬಿಡ್ರಿ ಅಂದಿಲ್ಲ ಅವರು ಇದು ಮಾಡಿಕೊಂಡ್ರೆ ಅದನ್ನು ಮಾಡ್ರಿ ಅಂತ ಪಾಪ ಹಿಂಗಾಯ್ತು ಕುಸನ್ನ ಮಲಗಿಸಿದಳು ಗಂಡನ ಕಡೆ ಕೈ ಮಾಡಿ ಕೂಗಿದಳು ತುಣಿತಿದ್ದ ಕೆಸರು ತುಣಿತಿದ್ದ ಚಪ್ಪಾಳಿ ತಡ್ತಿದ್ದ ವಿಠಲ ಅಂತಿದ್ದ ಓ ಸ್ವಾಮಿ ಸ್ವಾಮಿ ದೇಹದಲ್ಲಿ ಪ್ರಜ್ಞೆ ಇದ್ದಿಲ್ಲ ಇಕ್ಕಿ ತಿಳಿದಾದ ಕೇಳಿಸ್ತೇನೆ ಅವ್ರಿಗೆ ಅಂತ ತಿಳ್ಕೊಂಡ್ಳು ಕೂಸಿನ ಮಲಗಿಸಿ ನೋಡ್ರಿ ಅಲ್ಲಿ ಅದರ ಕಡೆ ದೃಷ್ಟಿ ಕೊಡ್ರಿ ನಾ ನೀರು ತಗೊಂಡು ಬಟ್ಟೆ ಹೊಕ್ಕೊಂಡು ಬರ್ತೀನಿ ಅಂತ ಅಂದಳು ಇಕ್ಕಿ ತಿಳ್ಕೊಂಡ್ಳು ಕೇಳಿಸ್ಯಾದ ಅವನಿಗಂತ ಅವ ಆಕೆ ಶಬ್ದೇ ಅವನಿಗೆ ಕೇಳಿದ್ದೆ ಕೆಟ್ಟ ವ್ಯತ್ಯಾಸದ ಸಂಸಾರದೊಳಗೆ ಗಂಡಂತೂ ವಿಠಲನ ಭ್ರಾಂತಿಯೊಳಗೆ ನನಗೆ ಗೊತ್ತಿತ್ತಕ್ಕೆ ಹೋದಳು ಬಟ್ಟೆ ಒಗಿಲಿಕ್ಕೆ ಕೂಸ ಎದ್ದಿತು ಅದು ಅಪ್ಪ ಅಂದ್ಕೊಟ್ಟು ಬಂತು ತಾಯಿಗೆ ನೋಡ್ತು ತಾಯಿಯಲ್ಲಿ ಇದ್ದಿಲ್ಲ ಎರಡೇ ಮಗುವಿಗೆ ಗೊತ್ತಿರ್ತದ ತಾಯಿ ಮಟ್ಟು ತಂದೆ ತಂಡಿ ಕುಣಿತಿದ್ದ ಕೆಸರು ತುಳಿತಿದ್ದ ಅಂಬಾಲ ಹಾಕೊಂಡ ತಂದಿ ಕಡಿ ಬರ್ತದ ಶಿಶು ವಿಠಲನ ಧ್ಯಾನದೊಳಗ ನಿಮಗ್ನಗನ ದೇಹದ ಪ್ರಜ್ಞೆ ಇಲ್ಲವನಲ್ಲಿ ಶರೀರ ಮೇಲಿನ ಭ್ರಾಂತಿ ತೆಗೆದೋಗದಾನ ಹಿಂಗ ಆಗ್ಬೇಕಂತ್ರಿ ಪೂಜೆ ಮಾಡಲ್ಲ ಹಿಂಗ ಆಗ್ಬೇಕು ನಿಮಗೆ ಪೂಜೆ ಮಾಡಿದರೆ ಹುಳ ಕಂಗೋಡಿದರೆ ಗಗ್ಗಂ ಕಂಠದಿಂದ ರೋಮಾಂಕುರದ್ದು ಹೃದಯಂ ನಡಿಗಿ ಕಂಪನಂ ಬಿಗದಪ್ಪಿ ತನು ನೆಲ ಕುರುಳಿ ದೇಹದ ಭಾನ ತಪ್ಪಿದಕ್ಕ ಪೂಜೆ ಆಗ್ಬೇಕಂತಾರ ಹರಿಹರ ಎಲ್ಲ ದೇಹದ ಮರಿಬೇಕು ಪೂಜಾ ಕೂತಾಗ ಧ್ಯಾನದೊಳಗಿದ್ದ ಅಂದ್ರೆ ಅವನು ಮರಿತಿದ್ದ ಕೂಸು ಬಂತು ಅಪ್ಪ ಅಪ್ಪ ಅಂತು ಅವನ ಪ್ರಜ್ಞೆದೊಳಗಿಲ್ಲ ತಂಡಿ ಕಾಲಿನ ಮೇಲಿನ ಧೋತಿರಿತ್ತು ಮೊಳಕಾಲಿತಾನ ಡೋತ್ರ ಹಿಡಿತು ಅವ ಹಂಗೆ ಕುಣಿತಾನ ಕೂಸು ಬಂದಾಗ ಅಂತ ಅವನಿಗೆ ಗೊತ್ತಾಗಿಲ್ಲ ಎಂತ ಭಜನ್ರಿ ಮಾಡಿರ ಮತ್ತಮ್ಮ ಹಿಂಗೆ ಭಜನೆ ಮಾಡಿರಣಿ ಅಂದ್ರೆ ಕೂಸು ಬಂದು ತೆಕ್ಕಿ ಬಿದ್ದ ಭಜನೆ ಮಾಡಿದೀನಿ ಆಗಿಲ್ಲ ಎಲ್ಲೋ ಒಬ್ರು ಸಿಗ್ತಾರೆ ಇವರು ಸಿಗಲ್ಲ ಕೂಸಿನ ಹಿಂಗ 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 ಅಪ್ಪನ ಹಿಡಿದು ಜೋತಾಡಿ ಜೋತಾಡಿ ನೆಲಕ್ಕೆ ಬಿಟ್ಟು ಕೆಸರಿನ ಜೊತೆ ಮಗನನ್ನ ಕಸ 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 ತುಳಿದ ಹ್ಯಾಂಗ ತುಳಿದ ಎಲುವ ತೊಗಲ ಮಾಂಸ ಎಲ್ಲ ಒಂದೊಂದು ಕಡೆ ಛಿದ್ರ ಮಗುವನ್ನೇ ಎಕ್ಕಡಿ ಎಲುಗಳು ಹೋಗ್ತಾವ ಅವರ ಚರ್ಮ ಹೋಗ್ಯದ ತಲೆ ಬುರುಳಿ ಒಂದು ಕಡೆ ಹೋಗ್ಯದ ಆ ಗಡಿಗೆ ಮಾಡಂತ ಕೆಸರಿನ ಒಳಗ ತುಳಿದು ಬಿಟ್ಟ ಎಲ್ಲ ತುಳಿದು ಬಿಟ್ಟ ರಕ್ತ ಎಲ್ಲ ತುಂಬಿ ಆಯಿತು ಕೆಸರಿನಲ್ಲಿ ಪ್ರಜ್ಞೆ ಇಲ್ಲ ಪ್ರಜ್ಞೆ ಇಲ್ಲ ಅರವಿದ್ರು ತುಳಿಯಲ್ರಿ ಮನುಷ್ಯ ಬಟ್ಟೆ ಒಕ್ಕೊಂಡು ಕೂಡ ತುಂಬಿಕೊಂಡು ಹೆಂಡತಿ ಬರ್ತಾಳ ಕೂಸಿಲ್ಲ ಕೂಸು ಎಲ್ಲಿ ಹೋಯ್ತಂತ ಗಾಬರಿ ಹಾಕಾಳ ಆ ಮಗುವನ್ನು ಹುಡುಕಾಳಕ್ಕ ಅಲ್ಲೆಲ್ಲಿ ನೋಡ್ತಾಳ ನೆರೆ ಹೊರೆ ಅವ್ರನ್ನ ಕೇಳ್ತಾಳ ಕೂಸುಕೊಂಡಿತ್ತೇನು ನೋಡಿಲ್ಲ ಗಂಡನ ಹತ್ರ ಹೋಗ್ತಾಳ ಸ್ವಾಮಿ ಸ್ವಾಮಿ ದೇಹದೊಳಗಿಲ್ಲ ಮೈಗೆ ಕೈ ಹಚ್ಚಿ ಹಿಂಗೆ ಅಲ್ಲಾಡಿಸ್ತಿರ್ತಾಳ ಕಣ್ಣು ತೆರೆದ ಯಾಕೆ ಲಕ್ಷ್ಮಿ
ಮಗುವಿಲ್ಲವಲ್ಲ ಸ್ವಾಮಿ, ನಿಮಗೆ ಹೇಳಿ ನಾನು ಬಟ್ಟೆ ಒಗಿಲಿಕ್ಕೆ ಹೋಗಿದ್ದೆ, ನೀರು ತರಲಿಕ್ಕೆ ಹೋಗಿದ್ದೆ, ನಿಮ್ಮನ್ನು ಹೇಳಿ ತೋರಿಸಿದ್ನಲ್ಲ, ನನಗೆ ಗೊತ್ತಿಲ್ಲ ನೋಡಿಲ್ಲ ಅಂತ. ನೀವು ಮೊದಲು ನೋಡಿಲ್ಲ ನೋಡಿಲ್ಲ, ಓಣಿಯಲ್ಲದಾಡಿದರೂ ಇಲ್ಲ. ನನಗೇನು ಗೊತ್ತಿಲ್ಲ ಅಂತ. ಏ ಸ್ವಾಮಿ, ಮಗನ ನಿನಗೆ ಒಪ್ಪಿಸಿದಾಳೆ, ಅದನ್ನ ನೀ ನೋಡಲಿಲ್ಲ. ಅಲ್ಲಿ ನೀ ನೋಡ್ತಾಳ ಗಂಡನ ಮಳಕಾರ್ತನ ರಕ್ತ ಸುಡಿದಿದ್ದಿತ್ತು. ಅವ್ರೆ ಅದು ಕೆಸರಿನ ಕಡೆ ನೋಡ್ತಾಳ, ಕೆಸರಿನೆಲ್ಲ ರಕ್ತ ಇತ್ತು. ಅವು ಉಸಿರಲಿಂದ ಹಿಂಗೆ ಕೈಯಿಂದ ಕೀಳ್ತಾಳ, ಎಲುವಿನ ತುಕಡಿಗಳ ಬಂಡು, ಕೈ ಬೆರಳುಗಳ ಬಂಡು ಮಗುವಿಂಡು, ತಲೆ ಬುರುಡಿ ಬಂಡು, ಕೈಯೊಳಗೆ ಸಿಕ್ತು, ಬಾಯಿ ಬಾಯಿ ಎದಿ 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 ತಾಯಿ ಕರುಳದು. ಮಕ್ಕಳು ಹೆತ್ತವರಿಗೆ ಗೊತ್ತದ ತಾಯಿ ಕರುಳು ಏನಿರುತ್ತೆ ಅನ್ನೋದು. ಹೇ ಸ್ವಾಮಿ ನೋಡನ್ನು, ಇದನ್ನೇನು ಮಾಡಿದಿ? ಪಾಂಡುರಂಗ ನೆಣ್ಣು ನುಡಿದು ವಿಠಲನ ಧ್ಯಾನದೊಳಗೆ ನನ್ನ ಕಂಡನ ಕೊಂಡಿಯ ಸ್ವಾಮಿ. ಹೇ ಸ್ವಾಮಿ ಬಾರಿಸು. ಆ ಪಾಂಡುರಂಗನ ನೆರೆ ನಂಬಿ ನನ್ನ ಪ್ರಪಂಚವನ್ನೇ ಅಲ್ಲಗಳೇ, ನನ್ನ ಸಂಸಾರೇ ಗಡಸಿದೆಯ. ಹೇ ಸ್ವಾಮಿ ಹೇ ಸ್ವಾಮಿ ಹೇ ಸ್ವಾಮಿ, ಇದನ್ನೇನು ಮಾಡಿದಿ, ಅನರ್ಥ ಮಾಡಿದಿ? ನೋಡು ಮಗನ ತಲೆ ಬುರುಡಿ, ನೋಡು ಮಗವಿನ ಕೈ ಕಾಲು ಬೆರಳುಗಳು. ಅಯ್ಯೋ, ಇಂಥದ್ದು ನಿನ್ನ ಭಜನೆಯ? ಸಂಸಾರವನ್ನು ಸುಟ್ಟು ದಗ್ಧ ಮಾಡಿ ಭಜನೆ ಮಾಡಬೇಕಾಗಿತ್ತು. ಈ ಪ್ರಪಂಚದೊಳಗಿಂಥ ಭಜನೆಯಿಂದ ನನ್ನ ಶಿಶು ಹತ್ಯೆ ಮಾಡಿದೆಯಲ್ಲ. ಧಿಕ್ಕಾರ ನಿನ್ನ ಭಕ್ತಿಗೆ, ಧಿಕ್ಕಾರ ನಿನ್ನ ಪಾಂಡುರಂಗನಿಗೆ, ಧಿಕ್ಕಾರ ನಿನ್ನ ಈ ಪರಮಹೋಕ್ತನಾದ ನಿನಗೆ. ಈ ಅಂಥಪ್ಪನರ್ಥವನೆ ಮಾಡಿದೆಯೋ ಸ್ವಾಮಿ ಅಂತ. ಈ ನನ್ನ ಮನೆಯೊಳಗೆ ಆ ಪಾಂಡುರಂಗನ ವಿಠಲ ರುಕ್ಮಿಣಿ ಮೂರ್ತಿ ನಿಲ್ದು ಬೇಡ ಅಂದಳು. ಮೂಲಿವನೆಯನ್ನು ಹೋಗಿ ವನಿಕಿತು ಅಂತ, ವನಿಕೀತ ಬಂದು ಮೂರ್ತಿಗಳ ಒಡಿತೀನಿ ಅಂತ ಓಡಿ ಬಂದಳು. ಕುಂಬಾರ ಗೋರ ಓಡಿ ಹೋಗ್ತಾನೆ, ಅನರ್ಥ ಮಾಡಬೇಡ, ನನ್ನ ಕೈ ಮುಗಿತೇನೆ, ನನ್ನ ಪ್ರಜ್ಞೆ ಇದ್ದಿಲ್ಲ, ಅನರ್ಥ ಆಗದಂದ. ನೀ ಭಗವಂತನನ್ನ ಭಗ್ನಗೊಳಿಸಲಿಕ್ಕೆ ಹೋಗಬೇಡ, ಇದು ಅನರ್ಥ ಆಗ್ತದೆ, ನಮ್ಮ ಭಕ್ತಿಗೆ ಕಲಂಕದ. ಬೇಡ ಲಕ್ಷ್ಮೀ, ನಿನ್ನ ಕೈ ಮುಗಿತೇನೆ, ಪರಮಾತ್ಮನನ್ನ ಹೊಡಿಬೇಡ ಹೊಡಿಬೇಡ ಅಂತ ಹೋಗಿ ಆಡ್ಡ ಹೋದ್ರೆ ಹುರ್ಕಾಶಿ ನೋಡ್ತಾಳ, ಕೆಟ್ಟ ಗಂಡಿನಿಂದ ದೂರ ನಿಲ್ಲ ಅಂದಳು ಗಂಡ. ಈ ಕೆಲಸ ಮಾಡಬೇಡ, ಇದುವರೆಗೆ ನಾನು ಪಾಂಡುರಂಗನಿಗಾಗಿ ನನ್ನ ಜೀವನವೇ ಮೀಸಲಿಟ್ಟಿದ್ದೀನಿ, ನೀ ಅವನನ್ನು ಭಗ್ನಗೊಳಿಸಿದರೆ ಅಭಕ್ತರಾದ ಘೋರ ಅಂತದ ಜಗತ್ತು. ನೀ ತಪ್ಪಿ ಈ ಕೆಲಸ ಮಾಡಬಾರಂದರು ಹಂಗೆ ಹೊಂಟ್ಲು, ಸರಿ ದೂರು ನಿಲ್ಲಲು. ಈ ಪಾಂಡುರಂಗನ ಮೂರ್ತಿ ನನ್ನ ಮನೆಯಲ್ಲಿರೋದು ಬೇಡ ಅಂತಾಳ. ಒಣಕಿ ತಗೊಂಡು ಹೊಡಿಲಿಕ್ಕೆ ಹೋದರೆ ಬಂಡು, ಕೈಯನ್ನು ಒಣಕಿ ಕಸಬೇಕಂತ ಮುಟ್ಟಲಿಕ್ಕೆ ಬಂದ್ರೆ ಸ್ವಾಮಿ ಮುಟ್ಟಿದೆಯಾದರೆ
ನಿನಗೆ ವಿಠಲ ನಾಣಿ ಅಂದರು. ಸಾಂಬದ ಜೈನಮ ಪಾರ್ವತಿ ಮುಟ್ಟಿದೆಯಾದರೆ ನಿನಗೆ ವಿಠಲ ನಾಣಿ ಅಂದಾಗ ಸರರರರ ಹಿಂದೆ ಸರದ ಖುಷಿ ಬಿದ್ದ ಒಂದೆಡೆಗೆ ಸಿಟ್ಟಿನ ಭರದಲ್ಲಿ ಹೊಡೆದು ಚೂರು 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 ಹೆಂಗ ನನ್ನ ಮಗುವನ್ನು ಚೂರು ಮಾಡಿದಾರ ನನ್ನ ಗಂಡ ಹಂಗ ನಾನು ಆ ದೇವರನ್ನು ಚೂರು ಮಾಡಬೇಕಂತ ಹೊಡೆದು ಎರಡು ಹಿಂದಿನಿಂದ ಎಲ್ಲವನ್ನೇ ಎಲುವು ತಲೆ ಬುರುಡಿ ಬದಲಗೊಂಡೆಲ್ಲ ತಾನೇ ಬೈದು ಸಂಸ್ಕಾರ ಮಾಡ್ತಾ ಮಗನಿಗೆ ಗೋರ ಒಂದೆಡೆಗೆ ಅಕ್ಕೊಂತ ಕೂತರ ಸಂಸಾರದ ಮಜಾ ಹೇಳ್ತೀನಿ ನಿಮಗೆ. ಯಾರ ನೀವು ಏನು ಆಗಲ್ಲ ಬೇಡ, ನೀವು ಹೆಂಗೆ ನಡ್ಕೊಂಡು ಹೋಗ್ಯಾರ ಮಾರ್ಗದೊಳಗೆ ಥೋಡೆ ಇದೆ ನಡಿ ಥೋಡೆ ಪಾಂಡುರಂಗನ ಆಣಿ ಯಾವಾಗಿಟ್ಟಾಳ ಹಂಗ ದೂರೇ ಸರದ. ಆ ದಿವಸ ಸಂಸ್ಕಾರ ಮಾಡಿದಳು ಸಿಟ್ಟಿನ ಬರದೊಳಗೆ ಒಂದು ದಿನ ಅಲ್ಲ ಐದು ದಿನ ಕಾಲ ಕಳೆದಳು. ಇವನಿಗೂ ಹುಟ್ಟಿಲ್ಲ ಅಕ್ಕಿಗೂ ಹುಟ್ಟಿಲ್ಲ, ಹೆಣ್ಮಕ್ಳು ಸಿಟ್ಟು ಸ್ವಲ್ಪ ಇರ್ತದಂತೆ ನನ್ನ ಗಂಡನಿಗೆ ಬೈದೆ ಉಪವಾಸ ಅದಲ್ಲ ಅಂತ ಭಾವನಾ ಬಂತು. ಆಯ್ತು ಸಾಯುವಾಗ ಸತ್ತು ಹೋತು ಏನು ಮಾಡೋದು ಅಂತ ಹೇಳಿ ತಾನೇ ಅಡುಗೆ ಮಾಡಿದಳು ಎಡೆ ಮಾಡಿದಳು. ಗಂಡಗೆ ಹೋಗಿ ನಮಸ್ಕಾರ ಮಾಡಿದಳು, ಸ್ವಾಮಿ ಊಟಕ್ಕೆ ತಂದೆ ನೀವು ಊಟ ಮಾಡ್ತಾರೆ ಏನು ಅನ್ನೋದು ಮಾತ ಊಟ ಮಾಡ್ಬಾರ ಅಂತ. ಲಕ್ಷ್ಮಿ ನಿನ್ನ ಕೈಲಿ ನಿನ್ನೇನು ಊಟ ಮಾಡೋದು ಮಾಡಲ್ಲ. ಆಮ ನಿನ್ನ ಕರಗಳು ಪಾಂಡುರಂಗ ನನ್ನ ಭಗ್ನಗೊಳಿಸ ಆ ಕರಳಿಂದ ನಾನೇನು ಇನ್ನೊಂದು ನಾ ಮಾಡಿದ್ದು ತಪ್ಪಾಗ್ಯದ ಕ್ಷಮಾ ಮಾಡ್ರಿ. ಈಗ ಪ್ರಸಾದ ಮುಂದೆ ಅಂದ್ರೆ ಏನಲ್ಲವ ನಮ್ಮನ್ನು ಮುಟ್ಟಿದೆಯಾದರೆ ವಿಠಲ ನಾಣಿ ಎಂದಿ. ನೀ ಮುಟ್ಟಿದ ಅನ್ನವನಲ್ಲ ನಿನ್ನನ್ನು ಈ ಜನ್ಮದೊಳಗೆ ಮುಟ್ಟಲ್ಲ, ಈ ಜನ್ಮದೊಳಗೆ ನೀನು ನನಗೆ ಮುಟ್ಟಬಾರ ಈ ಪ್ರಪಂಚ ಹಿಂಗೆ ಹೋಗಿದೆ ಎಲ್ಲ ಮುಟ್ಟಲಿಲ್ಲ. ಒಂದು ದಿನಲ್ಲ ಒಂದು ತಿಂಗಳಲ್ಲ ಒಂದು ವರ್ಷ ದಾರಿ ಕಾಯ್ದಿದೆ ಗಂಡ ಚಾಪಿಟ್ಟುಕೊಂಡು ಕತ್ತಿ ಕಾಲ ಹೋಗಿ ಮಲಗುತ್ತಿದ್ದ. ಹಾಸಿಗೆ ಹಾಕಿ ಕರೆದಳು, ತಪ್ಪಿಗೆ ಕ್ಷಮಾ ಕೇಳಿದಳು. ಭಗವಂತನ ಆಣೆ ಇಟ್ಟ ಮೇಲೆ ನೀ ನನ್ನ ಮನದಿ ಅಲ್ಲ, ನಾನಿನ್ನ ಪತಿ ಅಲ್ಲ ಅಂತ ದೂರ ಸರದ. ತಿಳಿಯಿತು ನನ್ನ ಗಂಡ ಎಷ್ಟದ ಅಂಡ ಶಬ್ದ ನೀ ತಪ್ಪಳಲ್ಲ ನಾನೇ ತಪ್ಪು ಮಾಡಿದೆ ಅಂತ ತವರ ಮನೆಗೆ ಓಡಿ ಹೋಗಿ ತಂಡೆ ಮುಂದೆ ಎಲ್ಲ ಸುದ್ದಿ ಹೇಳಿ ಎಪ್ಪ ಅನಂತಾಗಿದೆ ನನ್ನ ಕರವಿಂದ ನನ್ನ ಸಂಸಾರ ಎಲ್ಲ ಹಾಳಾಗಿ ಹೋಯಿತು, ಇದ್ದೊಂದು ಮಗುವನ್ನು ನನ್ನ ಗಂಡ ಭಗವಂತನ ಭಜನೆ ಮಾಡಿ ಕುಣಿದು ಕೊಲ್ಲುವ ದೀಪಕ್ಕೆ ದಿಕ್ಕಿಲ್ಲದಾದೆ ನನ್ನ ಮುಟ್ಟಬೇಡ ಅಂತ ಆನೆ ಇಟ್ಟರೆ ನನ್ನ ಕೂಡ ಅವ ಮುಟ್ಟರು ಬಿಟ್ಟ. ನಾನಿನ ಕಾಲಿಗೆ ಬಿಡ್ತೀನೋ ನನ್ನ ಮನೆಗೆ ದೀಪ ಇಲ್ಲಾಗತ್ತ. ನನ್ನ ತಂಗಿಗಳ ಮನೆಯಾಗಿನ್ನ ಗುಣಮಾಡಿ ನನ್ನ ಗಂಡಗ ಕೊಡ ನಾ ಸಂಭಾಳಿಸ್ತೇನೆ ಅಂತ ಕಾಯಿದ್ರು. ಏನೂ ಅಲ್ಲಿಲ್ಲವ ಇಂಥ ಒಳ್ಳೆಯ ಕಿನೀರು ನಿನ ಗಂಡಂತ ಒಬ್ಬ ಭಕ್ತ ಹಿಂಗಟ್ಟಿ ಅಂದ್ರೆ ಕರ್ಕೊಂಡೇವ ಕಾರ್ಯಕ್ರಮ ಮದುವೆ ನಿರ್ಮಾಣ ಮಾಡಿದ್ರು. ಎರಡನೇ ಇದು ಕುಂಬಾರಿಗೆ ತಂಗಿನ ಕರ್ಕೊಂಡು ಬಂದಳು. ಗಂಡ ಹೇಳಿದಳು ಹಿಂಗಾಯ್ತ್ರಿ ನಮ್ಮಪ್ಪ ಮುಳ್ಳಕ್ಕೆ ಒಪ್ಪ್ಯಾಣ ನನ್ನ ತಂಗಿನ ಕೈ ಹಿಡಿದು ಭಾಳ ಸುಖವಾಗಿ ನಿಮ್ಮದಿರಲಿ ನಾನೇನು ಹೊರಗಾಗಿ ಸುಮ್ಮನಾದ ಗೋರ ಹೆಟ್ಟ
ತಂದಿನ ಕರೆಸಿದ್ರು ಬೆಳಗಿನವರು ಕರೆಸಿದ್ರು ಎರಡನೇ ಮದಿ ಗಂಡನ ಮಾಡಿ ಬೆತ್ತಾಳ ತಾನೇ ಕೂಟಗೊಂಡ ಅಕ್ಷತ ಬಿಡ್ಡು ಮಾವ ಊರಿಗೆ ನಡೆದ ಅಕ್ಷತ ಒಗದು ಅಳಿಯನ ಹೆಗಲ ಮೇಲೆ ಕೈ ಇಟ್ಟ ಮಾವ ಕುಂಬಾರ ಬೋರನ ಹೆಗಲ ಮೇಲೆ ಕೈ ಇಟ್ಟು ನೋಡಪ್ಪ ಒಂದಲ್ಲ ಎರಡು ಮಕ್ಕಳು ನಿನ್ನ ಕೊಟ್ಟಿದ್ದೀನೋ ಅವರಿಬ್ಬರನ್ನ ಸಮಾನ ನೋಡ್ಕೊಂಡ हे नोडको इल्लवादरे नगे विठल नानी अंद ಅವಳಂತೆ ಇವಳಿಗೆ ನೋಡು ನಿನಗೆ ವಿಠಲನಣ್ಣ ಮಾವು ನಮಸ್ಕಾರ ಮಾಡಿದ ಅವಳಂಗೆ ಇವಳಿಗೆ ನೋಡ್ತೀನಿ ಅಂತ ಬಂದವ ಪ್ರಥಮ ದಿನದ ರಾತ್ರಿ ಹಾಲು ಕೊಟ್ಟಾಳ ತಂಗಿ ಕೈಯೊಳಗೆ ಹಾ ನೀ ನಿನ್ನ ಗಂಡನ ಕುಡಿಸು ಹಾಲು ಪ್ರಥಮ ದಿನದ ವಾ ಅಂತ ಹೇಳಿದ್ರು ಹೂ ಅಂತ ಹುಡುಗಿ ಪಲಂಗ ಮೇಲೆ ಹಾಲಿನ ಗ್ಲಾಸ್ ಹಿಡ್ಕೊಂಡು ಕೂತುವಂತ ಗೋರ ಮತ್ತು ಬಗಲೊಳಗೆ ಚಾಪಿ ಹಿಡ್ಕೊಂಡು ಕಟ್ಟಿಗಳ ಕಾಲದಲ್ಲಿ ಹೋದ ಬೆಳಗಾಗವರೆಗೆ ಕೂರ್ತು ಬಂದು ತೊಡಗಿ ನಾಯಿದು ಆರಕ್ಕೆ ಒಯ್ದು ಅಕ್ಕನ ಕೈಯಾಗ ಹಾಲಿನ ಗ್ಲಾಸ್ ಕೊಟ್ಟಳು ಯಾಕೆ ಅಂತಂದ್ರೆ ಬಂಡಿಲ್ಲ ನಿನ್ನ ಗಂಡನ ಅಂತ ಹೇಳಿ ಬಂಡಿಲ್ಲ ಮಾತಾಡಿಲ್ಲ ಸಿಟ್ಟು ಬಾಳ ಬಂತಿರಕ್ಕಿ ನಾ ತಪ್ಪು ಮಾಡಿದ್ದೆ ನನಗೆ ಶಿಕ್ಷೆ ಕೊಟ್ರಿ ನನ್ನ ತಂಗಿ ಏನ ಅಪರಾಧ ಮಾಡ್ಯಾಳ ಅಕ್ಕಿನೇ ಯಾಕೆ ನೀನು ಮುಟ್ಟಬಾರ್ದಿತ್ತು ಅವಳು ಹಾಲು ಯಾಕೆ ಕುಡಿಬಾರ್ದಿತ್ತು ಹೋಗಿ ಗಂಡನ ಬಳಿ ಹೋಗಿ ಅರವಟ್ಟು ಮಾಡಿ ಎದೆಯಲ್ಲಿ ಬಿಡ್ಕೊಂಡಂತಾಳ ಏನು ನನ್ನ ತಂಗಿ ಅಪರಾಧ ಮಾಡ್ಯಾಳ ನಿನ್ನ ತಂಗಿ ಮಾಡಿದ ತಪ್ಪಲ್ಲ ನಿಮ್ಮಪ್ಪ ಮಾಡಿದ್ದು ಏನಂದ ನಮ್ಮಪ್ಪ ಅವಳಂತೆ ಇವಳನ್ನು ನೋಡದಿದ್ದಲ್ಲಿ ಬಾರ್ಸು ಯಾಕೆ ಇಟ್ಟ ಅನ್ಸುತ್ತೆ ಅಂದ್ಬೇಡಿ ನಾ ದೇವಲ್ಲ ಭೂತಲ್ಲ ಮಗನ ಅವಳಂತಿವಳನ ಕಾಣದಿದ್ದಲ್ಲಿ ನಿನಗ ಪಾಂಡುರಂಗನಾಣಿ ಶ್ರೀ ಪಾಂಡುರಂಗನಾಣಿ ಅವಳಿಗೆ ಮುಟ್ಟಲಿಲ್ಲ ನೀ ಆಣಿ ಇಟ್ಟಿದೆ ಅಂದು ನಿನ್ನನ್ನು ಮುಟ್ಟಲಿಲ್ಲ ನನ್ನದು ಯಾವ ಅಪರಾಧ ಆಯಿತು ನಮ್ಮ ನಿಮ್ಮ ಇಟ್ಟಕ್ಕೆ ಬಿಳಿ ನಾಳೆ ಹೇಳೋದು ಹೇಳ್ತೀನಿ ಬಿಳೆ ರಾತ್ರಿಯಾಗಿ ಬಿಟ್ಟ ನಂದು ಯವ ಬಿಳಿ ಕಟ್ಟಿದ್ರೆ ನೀವು ಶಿವನೇ ಇಲ್ಲ ನನ್ನ ಮೇಲೆ ನನಗೂ ಆರಾಮಿದ್ದಿಲ್ಲ ಸುಂದರ ಪೂಗಳಿರ್ತಾರೆ ತಾನೇ ಆರಾಮ ಹೇಳ್ತಾರೆ ನನಗೊಂದು ಸ್ವಲ್ಪ ಮಾಡಿ ಹೇಳಂದ್ರೆ ಹೇಳ್ತೀನಿ ಹಂಗೆ ಬಿಡು ಅಂದ್ರೆ ಬಿಡ್ತೀವಿ ಏನಪ್ಪ ಕಮಿಟಿ ಅವ್ರು ಇದ್ದೀರಿ ಏನ ಹೇಳಿ ಬಿಡಿ ಸಿಟನ್ ಮಂಡಿದ್ದೀರಿ ನೀವು ರಸ್ತಾದ ತಿರುಗ್ತಿರೋ ರಾತ್ರಿ ಬಿಡ್ತ ಮುಂದಿನ ನಾಳೆ ಹೇಳ್ತಾರೆ ನೀವೇ ಹೇಳ್ರಿ ಪರವಾಗಿಲ್ಲ ಹೇಳೇ ಬಿಡ್ತೀನಿ ಚಪ್ಪಾಳಿ ಹೊಡ್ರಿ ನೋಡ ಹೇಳೋದು ಸುಸಂದರ್ಭದಲ್ಲಿ ಮುಗಿಸ್ತೇನೆ ಒಂದು ವಿಶೇಷ ಹಿಂಗದ ಕೆಡುತ್ತೆಲ್ಲ ಇಬ್ಬರು ಅಕ್ಕ ತಂಗಿಯರು ಒಬ್ಬರನ್ನೊಬ್ಬರು ತಕ್ಕಿ ಬಡದು ಅಳ್ಳಾಕ್ ಶುರು ಮಾಡಿದರು ಘಟನಾ ಹಿಂಗಾಯ್ತು ಅವರಲ್ಲಿ ಹಿಂಗೆ ತಲೆಯಾಗಿ ಬಂತು ಅವನು ಮಾಡಿ ಉಳಿತಿದ್ರು ತಾನೇ ಮಾಡಿ ಉಳಿತಿದ್ದ ಗಂಡ ಇವರು ತಾನೇ ಮಾಡಿ ಉಳಿತಿದ್ರು ಅವರು ಮುಟ್ಟಿದ ನೀರು ತಗೊಳ್ಳಿಲ್ಲ ತಂಬಿಗೆ ತಗೊಳ್ಳಿಲ್ಲ ಅವರೋಡ ಮಾತಾಡಲಿಲ್ಲ ಅವ್ರ ಕಡೆ ನೋಡಲಿಲ್ಲ ಗಣಮಕ್ಕಳು ಬುದ್ಧಿ ಅವ ಭ್ರಮಿಷ್ಠ ಆಗ್ತಾರೆ
ಹೆಣಮಕ್ಕಳು ಮನಸ್ಸಿನೊಳಗೆ ಬಟ್ಟ ಅಂದ್ರೆ ಕಾಯ್ತಾರನು ಕೊಲ್ತಾರ ಅಕ್ಕ ತಂಗಿಯರು ಕೂಡಿ ಮಾತಾಡಿದ್ರು ಕಂಡ ಒಬ್ಬವನೇ ಮಲಗಿದ ಹಿಂಗ ಅವರು ಮನಸ್ಸಿದ್ರು ಹಂಗ ಮಾಡೋದಂದ್ರು ತಂಗಿಗೆ ಹೇಳ್ತಾಳೆ ಅಕ್ಕ ನನ್ನ ಬಾಳು ಹಾಳಾಗಿತ್ತು ನಿಂದು ಹಾಳಾಯ್ತು ನಾವು ಸುಮ್ಮನೆ ಹಾಕಿರಲ್ಲ ಕಾಂಡ್ರಿ ಅವ್ರ ಮ್ಯಾಲ ನಮ್ಮ ಸತ್ತಾದ ನಡಿ ಅಂದ್ರೆ ತಂಗಿಗೆ ಎಲ್ಲಿ ಹೋಯೋನ್ ಮಗಳ ಮನ್ಕೊಳ ನಡಿ ಅಂದ್ರೆ ಅವ ಹಿಂಗ ಪಾಂಡುರಂಗನ ಧ್ಯಾನ ಮಾಡಿಕೊಂಡು ಮಲಗಿದ್ದ ಮೈ ಮೆರೆಸು ಮಲಗಿದ್ದ ಕನಸು ಮನಸ್ಸಿನೊಳಗ ಜಾಗ್ರ ಸ್ವಪ್ನ ಸುಸುಪ್ತಿ ಅವಸ್ಥೆಯೊಳಗೂ ಕೂಡ ಪ್ರಪಂಚದ ನೆನಪಿದ್ದಿಲ್ಲ ಅವನಿಗೆ ಹಂಗ ಮಲಗಿದ್ದ ಅವನ ಮಗ್ಗದಲ್ಲಿ ಮಲಗಿದರು ಅವನೆರಡು ಕೈಗಳು ಅವಳೊಬ್ಬಳು ಇವಳೊಬ್ಬಳು ಅಕ್ಕಡು ಬಿಕ್ಕಡು ಬಿಟ್ಟು ಮಲಗಿ ಎದ ಮೇಲೆ ಹಾಕೊಂಡು ಬುಡ್ಡಿ ಹಾಳು ಮಾಡಬೇಕಂತ ಅವನೆರಡು ಹಸ್ತಗಳು ಎದಿ ಮೇಲೆ ಇಟ್ಕೊಂಡು ಮಲಗಿ ನಿದ್ರೆ ಮಾಡ್ಲಿಕ್ಕೆ ಕಟ್ಟ್ಯಾರ ಬಳೆ ಸಪ್ಪಳ ಕೇಳಿಸ್ತು ಎದೆ ಮೇಲೆ ಕೈಗಳೇ ಬಿಟ್ಟಿದ್ದು ತಿಳಿತು ಕಣ್ಣದೆದ್ದು ನೋಡ್ದ ಇಬ್ಬರ ಹೆಂಡರ ಎದಿ ಮೇಲೆ ಇವನು ಕೈಗಳು ಬಿದ್ದಾವ ಯಾವ ಹೆಂಡರನ್ನ ಪರಸ್ತ್ರೀಯರನ್ನು ಭಾವಿಸಿ ನಾ ವೈರಾಗ್ಯ ತಾಳಿದನು ಅವರ ಎದಿ ಮೇಲೆ ನನ್ನ ಕರಗಳ ಬಿದ್ದುಕೊಂಡ ಮೇಲೆ ಪಾಂಡುರಂಗನಾಣಿ ನನ್ನಿಂದೆ ಹಾಳಾಯ್ತಲ್ಲ ಈ ಕೈಗಳಿಡಬಾರದಂದ ಹೋದ ಕುದುರೆಗೆ ಕತ್ತುಗಳಿಗೆ ಏನು ಮೆವು ಕತ್ತರಿಸುವಂತ ಕಂಬುಕ್ಕು ಕಟ್ಟಿದಂತ ಕಡುತ ಅಂತಾರೆ ಇಳಿಬಿಟ್ಟು ಹೋಗಿ ಎರಡು ಕೈಗಳ ಹೊಡ ಕತ್ತರಿಸ್ಕೊಂಡ ಕೈನೇ ಕಡಲ ಕೈನೇ ಬೋಲಾರ ಪುಂಡರೀ ಜ್ಞಾನವೇ ಪುಂಡರಿನ ಕೈಗಳು ಚೆಲ್ಲೆಲ್ಲೆಲ್ಲಿ ಅಕಾರಿ ಉಡ್ಡಾಡುತ್ತಿದ್ದು ಇಷ್ಟು ಕೈನೇ ಹೋಯ್ತು ಧಡಧಡದ ಎದೆಯಲ್ಲಿ ಬಡ್ಕೊಂಡ ಹೆಂಡ್ರು ಅನರ್ಥ ಆಗಿ ಹೋಯ್ತ ಇದಕ್ಕಾಗಿ ಅಳ್ತಾನ ರಂಗ ಶ್ರೀ ಪಾಂಡುರಂಗ ಪಾಂಡುರಂಗ ಇದೇನು ನಿನ್ನ ನೋಡಪ್ಪೋ ನಿನ್ನಾಣಿ ಒಳಗಾದೆನೆ ಅಂದು ಈ ವಿಧವಾಗಿ ಆಗಿ ಹೋಯ್ತು ಪಾಂಡುರಂಗಂಡ ಕೈಗಳ ಹಾದು ಅಡುಗೆ ಮಾಡಿಕೊಂಡು ತಿನ್ನುದು ಹೋಯ್ತು ದನಗಳಂಗ ಆಗಬೇಕು ಮಂಟುಣಿ ಒಳಗೆ ನೀರು ಕುಡಿತಿದ್ದ ದೂರ ಇಬ್ಬರು ಹೆಂಡಿದ್ದಂಗ ದೂರಿನಿಂದ ನೋಡ್ತಿದ್ರು ತಾವೇ ಇವನಿಗೆ ಅಡುಗೆ ಮಾಡಿ ಇಟ್ಟರು ತಿನ್ನಲ್ಲ ಏನು ಮಾಡೋದಂತ ತಾವು ನೀರಿನ ಮೇಲಾರ ಹೆಣ್ಮಕ್ಕಳು ಇವನು ನೀರಿನ ಕುಡದೇ ಇದ್ದಾನೆ ಅನ್ನ ಮಾಡಲಿಕ್ಕೆ ಬರಲ್ಲು ಕೈಗಳೇ ಇಲ್ಲ ಏನು ಮಾಡೋದು ಅಳ್ತಾನೆ ನೀರೇ ಕುಡಿತಾನೆ ಹಿಂಗೆ ಒಂದು ಹತ್ತಿಪ್ಪತ್ತು ದಿನ ಹಿಂಗೆ ಹೋಗರದಾಗ ಕ್ಷೀಣಾಯಿತು ಎಲುವಿನ ಹಂಡರ ಸಾಯ್ಲಿಕ್ಕಾದರೂ ಮನೆಯೊಳಗೆ ಎಲ್ಲರೂ ಗುರ ಹಿಂಗೆ ಅದಾನೆ ಪರಮಾತ್ಮ ಹಿಂಗದಾನ ನೋಡಿ 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 ಕಾಡಿ 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 ಕಡಿಗೊಮ್ಮ ಕೈ ಹಿಡಿದೆತ್ತಿಕೊಳ್ಳುವ ದಶಿಮೈನವರು ಹೊರ ತನ್ನ ಭಕ್ತರನೇ ತಿರಿದು ತಿನ್ನಲು ವರೆದು ನೋಡುವ ಸುವರ್ಣದಂತೆ ಅರೆದು ನೋಡುವ ಚಂದನದಂತೆ ಕಡಿದು
ಅಕಸ್ಮಿಕವಾಗಿ ಆ ಕುಂಬಾರನ ಮನೆಗೆ ಗೋಪಾಲ ಗೋಪಾಲ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಅವನಾವ ನೆರಳಿಲ್ಲ ಪ್ರತ್ಯಕ್ಷ ಪಾಂಡುರಂಗ. ಎಲ್ಲರೂ ಮನೆಯೊಳಗೆ ಎದ್ದು ಉಪವಾಸದಾರೆ. ಗಡಿಗೆ ಮಾಡೋದು ಹೋಗ್ಯಾರೆ, ಒಡಲಿಗೆ ಅನ್ನ ತಿನ್ನೋದು ಹೋಗ್ಯಾರೆ, ಚಿಂತನಾ ದೇವ್ರದ. ಆದರೆ ಕೆಲಸ ಯಾವ ಆಗೋದಿಲ್ಲ. ಅವ್ರ ಮನೆಗೆ ಬಂದು ಕೇಳ್ತಾನೆ, ನನ್ನ ಯಾರು ಕೆಲಸಕ್ಕೆ ಇಟ್ಕೊಂತೀರೇನು? ನನ್ನ ಹೆಸರು ಗೋಪಾಲದನ್ನ. ಮನುಷ್ಯರು ಬೇಕಾಗಿದ್ದರು ಅಲ್ಲಿ ಕೇಳ್ರಿ ಅಂದ್ರೆ ಹೆಣ್ಮಕ್ಳು. ಅಲ್ಲೇ ಹೋದ, ಕುಂಬಾರಗೆ ನಮಸ್ಕಾರ ಮಾಡಬೇಕು. ಅಣ್ಣ, ನಾನು ನಿಮ್ಮಲ್ಲಿ ದುಡಿಲಿಕ್ಕೆ ಬಂದೀನಿ, ನನಗೆ ಕೆಲಸ ಯಾರು ಹಚ್ಚಿಲ್ಲ, ನೀವು ನನ್ನ ಇಟ್ಕೊಂಡ್ರೆ ನಾ ಎಲ್ಲ ಕೆಲಸ ಮಾಡ್ತೀನಿ ಅಂತ. ಇಪ್ಪ ಹಂಗಿದ್ರೆ ನಮಗೆ ಅವಶ್ಯದು, ನನಗೆ ಕೈ ಇಲ್ಲ. ನನ್ನಿಂದಾಗಿ ಅವರು ಊಟ ಮಾಡಲ್ಲ, ನೀ ಅಡುಗೆ ಮಾಡಿ ಹಾಕು, ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡಂತಂದ. ಪರಮಾತ್ಮ ಮಾಡಿದ ಕೆಲಸ ಜಗತ್ ಪ್ರಪಂಚದಲ್ಲಿ ಯಾರೂ ಮಾಡಲ್ಲ. ನಿಮ್ಮ ನೆಂಟರು ಇಷ್ಟರು ಬಂಡುಗಳು ಯಾರು, ನಿಮ್ಮವರನ್ನವರು ಯಾರಿಲ್ಲ. ದೇವಭಾವ ಸಾಧುಕೇನ ಕತ್ತಿ ನಾನು ಮಣ್ಣು ಹೊತ್ತು ತರುತ್ತಿದ್ದ ಪರಮಾತ್ಮ ತುಳಿತಿದ್ದ, ಗಡಿಗೆ ಮಾಡ್ತಿದ್ದ, ಮಾರಾಟ ಮಾಡ್ತಿದ್ದ, ಮನೆಯೊಳಗೆ ಅಡುಗೆ ಮಾಡ್ತಿದ್ದ. ಕೈ ಇಲ್ಲದ ಗೋರಾನಿಗೆ ತುತ್ತು ಮಾಡಿ ಮುಚ್ಚಿದನಂತ ಪರಮಾತ್ಮ. ಇದೇ ನೋಡಿ ಭಕ್ತಿ. ಭಗವಂತನ ನಂಬಿದ್ರು ಹೇಗೆ ಕಾಯ್ತಾನೆ ಭಗವಂತ, ಕಾಯ್ತಾನ್ರಿ. ಇದು ಮಾನವರು ಯಾರೂ ಕಾಯಲ್ಲ. ನೀವು ಚಲೋ ಇರುತ್ತಾರ ನಂಬಿ ಈಗಿರುತ್ತಾರೆ. ನಿಮ್ಮದೇನಿ ತಪ್ಪಿ ನೆಲಕ್ಕೆ ಬಿದ್ದಿರಿ, ದುಡ್ಡಿಲ್ಲ ನಿಮ್ಮಲ್ಲಿ, ಬೇರೆ ಗಿಡ ಯಾರಂತವೇ ನಮ್ಮ ಪೈಕಿ ಅಲ್ಲತಾರೋ. ಈ ಜಗತ್ತು ಇಂಥದ್ದಲ್ಲ ಭಗವಂತ. ಭಗವಂತ ಗೋರ ಕುಂಬಾರ ಬಟ್ಟಿ ಒಗದ, ಅವ್ರ ಹೆಣ್ಮಕ್ಕಳು ಬಟ್ಟಿ ಕೂಡ ಬಟ್ಟಿ ಕೊಟ್ರೆ ಅವ್ರದ್ದು ಬಟ್ಟಿ ಒಗದ, ಅಡುಗೆ ಮಾಡಿ ಎಲ್ಲರಿಗೆ ಹಾಕದ, ಕಟ್ಟೆಗಳು ಸರಿದ, ಮಣ್ಣು ತಂದು ಗಡಿಗೆ ಮಾಡಿ ಮಾರಾಟ ಮಾಡಿದ. ಮೊದಲಿನಿಗಿಂತಲೂ ಇಮ್ಮಡಿಯಾಗಿಟ್ಟು ಗೋರಾನ ಮನೆಯೊಳಗೆ ಗಡಿಗಿನೇ ಗಡಿಗೆ, ಅಡುಗೆನೇ ಅಡಿಗೆ, ಧಾನ್ಯನೇ ಧಾನ್ಯ. ಈ ರೀತಿಯಾಯಿತು ಆಶ್ಚರ್ಯಪಟ್ಟು. ಆದರೇನು ಪರಮ ಭಕ್ತನಿದ್ರು ಪರಮಾತ್ಮ ದುಡಿದ್ರು ಇವ ಭಗವಂತ ತಿಳ್ಕೊಳಕ್ಕಾಗಲಿಲ್ಲ. ಇದೇ ದುರ್ದೈವದ, ಎಂಥ ದುರ್ದೈವದ. ಅಂತಿಂತ ದೊಡ್ಡವರಿಗೂ ತಪ್ತದ, ಯಾರೂ ತಿಳಿಲಿಲ್ಲ. ಇವ ದೇವರದ ನಮ್ಮ ಮನ್ಯಾಗ ನೋಡ ಅಂತ ಯಾರು ಅಂತ ಪ್ರಸಂಗ. ಏಕಾದಶಿ ಬಂಟು ಜ್ಞಾನೇಶ್ವರಿ ನಾಮದೇವ ಎಲ್ಲ ಸಂತರು ಬಂದು ಪಾಂಡುರಂಗನಿಗೆ ನಮಸ್ಕಾರ ಮಾಡಲಿಕ್ಕೆ ಗುಡಿಯಾಗ ಹೋಗ್ತಾರೆ. ಪಾಂಡುರಂಗನ ಇಲ್ಲ ಅಂಡ ಜ್ಞಾನೇಶ್ವರ ಕಾಲದ ಕೊನೆ ಅಂತ. ಪಾಂಡುರಂಗನ ಇಲ್ಲ, ಅದೇಂಗಣ್ಣ ನಮ್ದೇ ಹೋದ, ಅಲ್ಲಿ ಹೋದ. ಚೈತನ್ಯ ಅನ್ನೋದೊಂದು ತೇಜ್ ಇರ್ತಿತ್ತಂತ ಶಿಲೆಯ ಮೂರ್ತಿ ಒಳಗೆ. ವಿಠ್ಠಲನ ಮೂರ್ತಿ ಮೂರ್ತಿನೇ ಶಿಲೆ, ಆದರೆ ಅದರಲ್ಲಿ ಇರು ಮೂರ್ತಿ ಚೈತನ್ಯ ಕಾಣುತ್ತಿದ್ರು ಭಗವದ ಭಕ್ತರು. ಅದೇ ಇಲ್ಲ ಇಲ್ಲಿ, ಭಗವಂತನೇ ಇಲ್ಲ ಅಂದ ಜ್ಞಾನೇಶ್ವರಿ ಎಲ್ಲಿ? ಎಲ್ಲರೂ ಸಮಾಜ ಹಚ್ಚಿಕೊಂಡು ನೋಡಿದ್ರೆ ಗೋರ ಕುಂಬಾರನ ಮನೆಯೊಳಗೆ ಗಡಿಗೆ ಮಾಡ್ತಾನೆ, ಮಾರ್ತಾನೆ, ಅಡುಗೆ ಮಾಡಿ ಹಾಕ್ತಾನೆ, ಬಟ್ಟೆ ಒಗಿತಾನೆ. ಪರಮಾತ್ಮ ಕತ್ತೆ ಮೈಸಿ ಕತ್ತೆ
ಜೀವನದಲ್ಲಿ ಯಾರು ಮಾತಾಡುವ ಕೆಲಸ ಪರಮಾತ್ಮ ಮಾಡ ನಡ್ರಿ ಅಂತ ಹೋಗ್ತಾರಲ್ಲಿ ಮಂಡಗೈ ಇಟ್ಟುಕೊಂಡು ಬರೇ ವಿಠಲ ಅನ್ಕೊಂಡು ಕೂತಿದ್ದ ಘೋರ ನಮ್ದೇ ಜ್ಞಾನೇಶ್ವರಿ ಸೋಪಾನ ಮುಕ್ತಾವ ಮೊದಲು ಮೊದಲ ಕುಂಬಾರನಪ್ಪ ಅದಕ್ಕೆ ನಮಸ್ಕಾರ ಮಾಡ್ತಿರ್ತಾರ ಸಾಷ್ಟಾಗಿ ನಮಸ್ಕಾರ ಮಾಡ್ಯಾರ ಕುಂಡಲೀಕ ಬರದ ವಿಠಲ ಅಂತಾರೆ ಗಡಗಡ ಗಡಗಡ ನಡಗದ ಘೋರ ಬ್ರಾಹ್ಮಣೋತ್ತಮರು ಬ್ರಹ್ಮ ಜಾನೇತಿ ಇತಿ ಬ್ರಾಹ್ಮಣ ಇವೆಲ್ಲ ಪರಮಾತ್ಮನ ತಿಳಿದ ಭಗವತ್ಪಾದರು ನನ್ನಂತ ಒಬ್ಬ ಕುಂಬಾರನ ಪಾದಕ್ಕೆ ನಮಸ್ಕಾರ ಮಾಡಿ ಪಾಪ ಕೊಟ್ಟಿಲ್ಲ ಅಪ್ಪ ಯಾಕೆ ಬಂದ್ರಿ ಈಗ ಯಾಕೆ ಬಂದ್ರಿ ನನ್ನ ಮನೆಗೆ ಕರೆಸಿದ್ರು ಬರಲಾರ್ದಂತ ಜ್ಞಾನಿಗಳು ಮಹಾತ್ಮರು ನೀವು ಪರಮಾತ್ಮನ ಸಖ್ಯದವರು ಹಿಂಗೆ ಯಾಕೆ ಬಂದ್ರಿ ಅಂದ್ರೆ ಹೇ ಗೋರ ಅಂದ್ರು ಗೋರ ನಿನ್ನ ಮನೆಯವರಿಗಿಂತ ಯಾರು ಗೊತ್ತಾ ಅಂತ ಕೇಳ್ತಾರೆ ಇಲ್ಲ ಗೋಪಾಲ್ ಅಂತ ಒಬ್ಬ ವ್ಯಕ್ತಿ ಬಂದು ನಮ್ಮ ಕೈ ಹೋಗ್ಯದ ಸೇವಾ ನಾವನ್ನು ಇರದೆ ಅವ ನಮ್ಮ ಪಾಂಡುರಂಗದ ಅಂತ ಅವ ನಮ್ಮ ಪಾಂಡುರಂಗದ ನೋಡಿ ಅವನಿಗೆ ದಾಸನ್ನಾಗಿ ಮಾಡಿಲ್ಲ ಅವನು ದೇವರನ್ನದು ತಿಳಿಯದೆ ಎಂತಿಂತ ಕೆಲಸಗಳು ಅವನಿಂದ ತಗೊಳಕಟ್ಟೆವು ಘೋರ ಅನ್ಯಾಯ ಭಯಂಕರ ಕೆಟ್ಟ ಆಗ್ತದೆ ಘೋರ ಮನಸ್ಸಿಗೆ ಮಂಡು ಗೈ ಇಟ್ಕೊಂಡು ಹಣಿ 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 ಹೊಡ್ಕೊಂಡ ಎಲ್ಲರ ಪಾದದ ಮೇಲೆ ಓಡಾಡ್ತಾನೆ ಇದು ಎಂಥ ಅನರ್ಥ ಎಲ್ಲದ ಎಲ್ಲದ ಅಂತ ಕೇಳ್ತಾರೆ ಕತ್ತಿ ಮೇಲೆ ಹೊತ್ತು ಮಣ್ಣು ತರಬೇಕು ಎಲ್ಲರೂ ಓಡಿ ಹೋಗಿ ನಡೆದಾರ ಎಲ್ಲಿದ್ದ ಕತ್ತಿ ಮಣ್ಣು ತರ್ತಿದ್ದ ಆ ಕಡೆ ಕಟ್ಟಿಗಳು ತೋಣು ಹೊಂಟಿದ್ದು ಮಣ್ಣ ಇಬ್ಬರು ಹೆಂಡರು ಬೆನ್ನತ್ತಾರೆ ಗೋರಾನ ಕಡೆ ಕೈ ಮಾಡಿ ಓಡ್ತಿರ್ತಾನೆ ಕೂಬಿಟ್ಟಾರೆ ಏಕೆ ಮರಿಯಾದಿ ನೀನೇಕೆ ಮಾಯ ಅಲ್ಲಿ ಹುಡುಕ್ಯಾರಿ ನೋಡ್ತಾರೆ ಇಲ್ಲ ಗೋಪಾಲನೆ ಇಲ್ಲ ಜ್ಞಾನೇಶ್ವರ ಅಂತ ನಮ್ಮ ಗೋಪಾಲನಲ್ಲ ಪಾಂಡುರಂಗ ವಿಠಲ ಇದ್ದ ಅದೃಶ್ಯ ಅಲ್ಲಿ ನುಡಿದು ಹೇಳ್ತಾನೆ ಏಕೆ ಎಲ್ಲಿ ಹೋರಿ ವಿಠಲ ಶ್ರೀ ನೀ ವಿಠಲ ಎಲ್ಲಿ ಮರಿಯಾದೋ ಏಕೆ ಮಾಯವಾಯಪರಾಧಕ್ಕಾಗಿ ನನಗೆ ಇಂಥ ಶಿಕ್ಷೆಯನ್ನೇ ಕೊಟ್ಟಿಯ ವಿಠಲ ವಿಠಲ ದೇವರು ಕಾಣಿಸಲಿಲ್ಲ ನೀ ಯಾಕೆ ಮಾಯಾದಿ ಏನು ನನ್ನಲ್ಲಿ ಅಪರಾಧ ಕಂಡಿ ನಿನ್ನ ತಿಳ್ಕೊಳ್ಳ ಬುದ್ಧಿ ನನಗಿರಲಿಲ್ಲ ನಾ ಎಂಥ ಪಾತಿ ಅಂತ ಇಲ್ಲ ಅಂದ್ರೆ ದೇವರ ಪಂಡರಿಗೆ ಓಡ್ತಾರೆ ಪಂಡರಿಗೆ ಓಡ್ತಾನ ಮುಂದೆ ಘೋರ ಜ್ಞಾನೇಶ್ವರಿ ಹಿಂಡ ನಾಮದೇವ ಇವರೆಲ್ಲರದಾರ ಅಲ್ಲಿ ನೆರಿಪುರು ಕೂಡ ತಡೆಯದ ದುಃಖ ನಿನಗೆ ಎಂಟಿಂತ ದುಷ್ಕರ್ಮಗಳನ್ನು ನನ್ನಂತೊಬ್ಬ ಪರಮಾತ್ಮನಿಗೆ ಪರಮಾತ್ಮನಿದ್ದು
ನನ್ನ ಬಟ್ಟೆಗಳೊಳಗೆ ನನ್ನೊಡಲಿಗೆ ಅನ್ನವನ್ನೇ ಕೊಟ್ಟಿ ನನ್ನ ಸರ್ವಯಾದವನೇ ಮನ್ನಿಸಿದಿ ತಂದೆ. ನಿನ್ನ ಗುರುತಿಸಲಿಲ್ಲವಲ್ಲೋ ರಂಗ, ನಿನ್ನ ಗುರುತಿಸಲಿಲ್ಲವಲ್ಲೋ ನಾನೇ ಮಿಕ್ಕಿ ಮಿಕ್ಕಿ ಅಂತಾನೆ ಓಡಿ ಹೋಗಿ ಪಾಂಡುರಂಗನ ಪಾದದ ಮೇಲೆ ಡಕ 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 ಹೆಣಿ ಹೊಡಿತಾನೆ. ರಟ್ಟಿಗಳು ದುಕ್ಕೊಂಡು ತಂದು ಹೊರಗೆ ನಿಲ್ಲಿಸ್ತಾರೆ. ಎಲ್ಲರೂ ಕುಡುವ ವಿಠಲ ಅಂತಾರೆ, ಇವರು ಕುಣಿತಾನೆ ಕುಣಿತಾನೆ, ಮಂಡೆಗೈಗಳೇ ಒಂಡುಕೊಂಡು ಹೊಡಿತಾನೆ. ರಕ್ತ ಸ್ರಾವ ಹರಿದು ಕೆಟ್ಟಾವೆ, ಮೈ ಮರೆತು ಹೀಗೆ ಮಂಡೆಗೈ ಹೊಡೆದ್ರೆ ಎರಡು ಹಸ್ತಗಳು ಚಿಗುತ್ತು ಅಂತ ಚಿಗುತ್ತು ಚಪ್ಪಾಳಿ ತಂದು ತಾನೇ ನೋಡ್ತಾನ ನನ್ನ ಕೈಗಳು ಚಿಗುತ್ತು. ಆ ಪಾಂಡುರಂಗ ಏನು ನಿನ್ನ ಅನಂತ ಲೀಲಿ ಅಂತಾನೆ. ಮತ್ತಿಷ್ಟು ಹರುಷಾಗಿ ಚಪ್ಪಾಳಿ ತಟ್ಟುಕೊಂಡು ಕುಣಿತಾನೆ. ಕುಣಿದ್ರೊಳಗಡೆ ಏನಾಗ್ತದೆ ಇನ್ನೊಂದು ಚಮತ್ಕಾರ ಆಯ್ತು. ಅಲ್ಲಿ ಯಾವ ಶಿಶುವನ್ನು ತುಳಿದುಕೊಂಡಿದ್ದ ಆ ಕೂಸು ಅವ್ರ ಹೆಂಡರ ಉಡಿಯಾಗಿತ್ತು. ಇವೆಲ್ಲ ದೇವರು ಮಾಡೋದು ಕೆಲಸ ರೀ, ಮಾನವರಿಗಾಗಲ್ಲ ಇದು, ಮಾನವರಿಗಾಗಲ್ಲ. ಕೂಸಿತ್ತು ಪ್ರತ್ಯಕ್ಷ ಮೂರ್ತಿ ಒಳಗೆ ಪಾಂಡುರಂಗ ಕಂಡು ಕೈ ಮಾಡ್ತಾನೆ. ಗುರ ನಿನ್ನಾನೆ ತೊಂಡಾಣೆ ಆಯ್ತು ಅಂತ, ನಿನ್ನಾನೆ ಎಲ್ಲ ತೊಂಡಾಣೆ ಆಯಿತು. ನೀ ಇಬ್ಬರು ಹೆಣ್ಣುಗಳನ್ನು ಸಂಸಾರ ಮಾಡು, ತೀರದ ಮೇಲೆ ನನ್ನೆಡೆಗೆ ಬಾ. ನಿನಗೆ ವೈಕುಂಠಪವಾಗಿರುವುದಿಲ್ಲಂತ ನೀ ವೈಕುಂಠ ಒಳಗೆ ಬಂದು ಹೋಗ್ತಾ ಅಂತಿ ಹೋಗು. ನಾನು ಇಲ್ಲ ಇಲ್ಲಿಗೆ ತೊಂದರೆ ಇತ್ತು. ಮಾಯಾದ ಭಗವಂತ ಅವನಾನೆ ಕಳೆದು ಹೋಯ್ತು ದೇವರಿಂದ. ಹೆಂಡರನ್ನ ಸಂಸಾರ ಮಾಡಕ್ಕೆ ಆಸ್ಪದ ಕೊಟ್ಟರು. ಆದರೆ ಪರಮ ಭಕ್ತನಾದರಲ್ಲಿ ಅವರಿಗೆ ದೇವರು ಅವ್ರ ಸೇವಾನು ಮಾಡ್ತಾನೆ, ಕರುಣೆ ಮುಕ್ತನನ್ನಾಗಿ ಮಾಡ್ತಾನೆ, ಬಲಬಂಧನ ಕಡಿತಾನೆ, ಅಪಬಾಂಧವನಾಗಿ ರಕ್ಷಿಸ್ತಾನೆ. ಅದಕ್ಕಾಗಿಯೇ ಈ ಪ್ರಪಂಚದೊಳಗೆ ಯಾರೂ ಮಾಡಲ್ಲ, ದುಡ್ಡು ಕೊಟ್ಟರೂ ಸೇವೆ ಮಾಡಲ್ಲ. ಏನೊಂದಿಲ್ಲದ ದೇವರು ದುಡಿದು ಹೋಗ್ತಾನಂದಾಗ ದೇವ್ರನ್ನ ಎಂದೆಂದು ಮರಿಬಾರ್ದು. ಹಗಲು ರಾತ್ರಿ ಬಿಡುವಿದ್ದಾಗ ಕೆಲಸ ಮಾಡಿಕೊಂಡ ದೇವ್ರ ಹತ್ತಿನಂತ ಚಪ್ಪಾಳೆ ಹೊಡೆ ನೋಡ. ಎಲ್ಲರಿಗೂ ನಿಮ್ಮ ಸಂಸಾರದೊಳಗೆ ತಾರಕದನ ಏ ರಾಮ್ ಅನ್ರಿ, ಕೃಷ್ಣ ಅನ್ರಿ, ಹರಿ ಅನ್ರಿ, ಶಿವ ಅನ್ರಿ, ಇವೆಲ್ಲ ಮಂತ್ರವು ಭಗವಂತನ ಹೆಸರದವ. ಇದು ಯಾವುದರಿಂದಲೇ ಕೂಗಿದರೂ ನಿಮ್ಮನ್ನು ಬಂಡವ ರಕ್ಷಿಸ್ತಾನೆ. ಇದು ನಾನು ನಿಮಗೆ ನೆನಪಿಗಾಗಿ ಹೇಳಿದೆ. ಇವತ್ತಿನ ಪ್ರವಚನದೊಳಗೆ ನಾಳೆಗೆ ನನಗೆ ಬರಬಾರ್ದು ಇನ್ನ ಪಕ್ಕ ಕಂಠ ಚಲೋ ಅನಿಸಲು ಈ ಪ್ರಾರ್ಥನೆ ಮಾಡಿಸಿ ಭೂಮಿಗೆ ನಮಸ್ಕಾರ ಮಾಡಲಿಕ್ಕೆ ಹೇಳ್ತೀನಿ ನೋಡು. ಈ ಪ್ರಶ್ನೆ ಅನಿಸ್ತೀನಿ, ಭೂಮಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಮಂಗಲ ಆಗ್ತಿರ್ತದ, ಕೈ ಜೋಡಿಸಿ ಕೂಡ್ರಿ, ಧ್ಯಾನ ಮಾಡಿಸ್ತೀನಿ. ಏನು ಕೈ ಜೋಡಿಸಿ ಕೂಡ ಹಿಂಗೆ ಕೂಡ್ರಿ. ನಾ ಮುಂದೆ ಮಂತ್ರ ಅಂದಿನಿ, ಪರಮಾತ್ಮ ಪ್ರಕಟ ಆಗಿ ಬರುವಂಥದ್ದು ಮಂತ್ರ ಇದು. ಅನಾದಿ ಸಂಸಿದ್ಧ ಬಂದಂಥ ಈ ಮಂತ್ರ ನಮ್ಮೆಲ್ಲ ಪೂರ್ವಜರಲ್ಲ, ಇದೇ ಒಬ್ಬರಿಗೊಬ್ಬರು ಮನುಷ್ಯರ. ಆ ಮಂತ್ರ ನಾ ಮುಂದಂತೀನಿ, ನೀವು ಹಿಂದಂತೀರಿ. ನಾನು ಭೂಮಿಗೆ ನಮಸ್ಕಾರ ಮಾಡ್ತೀನಿ, ನೀವು ನಮಸ್ಕಾರ ಮಾಡಿ. ಸ್ವಲ್ಪ ಮೌನ ಆಚರಿಸ್ಬೇಕು, ತಲೆ ಕಡೆ ನೋಡಬೇಡ್ರಿ. ನಾನು ಮಂತ್ರ ಎಲ್ಲ ಅನ್ರಿ, ಸ್ವಲ್ಪ ಮೌನ ಆದ ಮೇಲೆ ಭೂಮಿಗೆ ನಮಸ್ಕಾರ ಮಾಡೋಣ ಅಂತ ಮುಂದೆ ಮಂತ್ರ ಅಂತೀನಿ. ಹಿಂಗೆಲ್ಲ ಅಂತ ನೋಡೋಣ. ನಂಡ್ರಿ ನಮಸ್ಕಾರ.
ಜಯ ಮಂಗಲಂ ಜಯ ನಮಃ Thank you.